ಶುಭೋದಯ ಕರ್ನಾಟಕಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆಚಾರ್ಯ ಯಾಮಿನಿ ಮುತ್ತಣ್ಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವೀಗ ಮುಂದುವರಿಸೋಣ. ಹಾಗೆ ನಾವು ಮೊದಲೇ ಹೇಳಿದ ಹಾಗೆ ಇದು ವಾರ್ಷಿಕೋತ್ಸವದ ಸಂಭ್ರಮ. ಸೊ ಇದನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸೋದಕ್ಕೆ ಇವತ್ತಿನ ನಮ್ಮ ಅತಿಥಿ ಒಬ್ಬ ವಿಶೇಷ ಅತಿಥಿಯನ್ನು ನಾವು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ. ನಮ್ಮೆಲ್ಲರಿಗೂ ಕೂಡ ಪರ್ಸನಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಆಂಕರ್ಸ್ ಅಥವಾ ವಾರ್ತಾವಾಚಕರು ಅಂತ ಏನಿದ್ದೀವಿ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಹೆಮ್ಮೆ ಮತ್ತು ಖುಷಿ ಪಡಬೇಕಾದಂತಹ ಒಂದು ವಿಚಾರ. ನಮ್ಮೆಲ್ಲರ ಸ್ಫೂರ್ತಿ ಇವತ್ತು ನಮ್ಮ ಶುಭೋದಯ ಕರ್ನಾಟಕದ ಅತಿಥಿ. ಪ್ಲೀಸ್ ವೆಲ್ಕಮ್ ಸಬಿಹಾ ಬಾನು ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ತೆ. ಶುಭೋದಯ ಕರ್ನಾಟಕಕ್ಕೆ ಆತ್ಮೀಯ ಸ್ವಾಗತ ಮೇಡಮ್. ವೀಕ್ಷಕರಿಗೆಲ್ಲ ಶುಭೋದಯದ ನನ್ನ ಕಡೆಯಿಂದ ನಮಸ್ಕಾರ. ವಾರ್ತಾ ವಾಚಕರಿಗೆಲ್ಲ ನೀವು ಒಂದು ರೀತಿ ಐಕಾನಿಕ್ ಗುರು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಾ ದಿನದಿಂದ ನಿಮ್ಮನ್ನ ಟಿ ವಿಯ ಮೇಲೆ ನೋಡ್ತಿದ್ವಿ. ನೀವು ನ್ಯೂಸ್ ಓದ್ಬೇಕಾದ್ರೆ ಪೇಪರ್ ಹೀಗೆ ಪಕ್ಕಕ್ಕಿಡೋದು ಕೂಡ ನಾವು ಫಾಲೋ ಮಾಡ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ನೀವು ಒಂದು ಛಾಪನ್ನ ಬಿಟ್ಟಿದ್ದೀರಿ ನಮ್ಮ ಮೇಲೆ. ಕೆಂಪೇಗೌಡ ಅವಾರ್ಡ್ ಆಗಿರಬಹುದು, ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್, ಹೀಗೆ ವಾರ್ತಾ ವಾಚಕಿಯೊಬ್ಬರಿಗೆ ಸಲ್ಲಬಹುದಾದಂಥ ಉತ್ಕೃಷ್ಟ ಪ್ರಶಸ್ತಿಗಳು ನಿಮಗೆ ತಲುಪಿದೆ. 20 ವರ್ಷಗಳ ಕಾಲ ವಾರ್ತಾ ವಾಚನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರಿ. ವಾಚನ ಅನ್ನೋದಕ್ಕಿಂತ ಅದನ್ನು ನಿರೂಪಿಸ್ತಿದ್ರಿ ನೀವು ಒಂದು ಸ್ಕ್ರೀನ್ ಮೇಲೆ ಅಂತ ಹೇಳ್ಬೋದು. ನಿಮ್ಮನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡದ್ದು ನಮಗೆ ಬಹಳ ಹೆಮ್ಮೆ, ಸಂತೋಷ ಆಗಿದೆ. ಬಹಳ ಸಂತೋಷ, ಧನ್ಯವಾದಗಳು. ಎಸ್ ಸಬಿಹಾ ಮ್ಯಾಮ್, ನಿಮ್ಮ ಹತ್ರ ಮಾತಾಡೋವಂಥದ್ದು ಬಹಳಷ್ಟಿದೆ, ಬಹುಶಃ ಇವತ್ತು ಟೈಮ್ ಶಾರ್ಟೇಜ್ ಆಗುತ್ತೆ ಅಂತ ಅನಿಸುತ್ತೆ. ಹೇಗೆ ಅನಿಸ್ತಾ ಇದೆ ಮೇಡಮ್, ನ್ಯೂಸ್ ಆಂಕರ್, ನೀವು ವಾರ್ತಾವಾಚಕಿಯಾಗಿ ಈಗ ಚಂದನ ವಾಹಿನಿಯಲ್ಲಿ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ ಇವತ್ತಿನ ದಿನ ನಿಮಗೆ? ನನಗೆ ಏನು ಫೀಲಿಂಗ್ ಇದೆ ಅಂದರೆ, ತವರು ಮನೆಗೆ ನಾನು ಅತಿಥಿಯಾಗಿ ಬಂದುಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ಆಗ್ತಾ ಇದೆ. ಯಾಕಂದರೆ ನಾನು ಹುಟ್ಟಿ ಬೆಳೆದದ್ದೇ ಇಲ್ಲಿ, ನನ್ನ ವಾರ್ತಾವಾಚನದ ಪ್ರಾರಂಭನೇ ಇಲ್ಲಿಂದ ಶುರುವಾಯಿತು. 20 ವರ್ಷ ನಾನು ವಾರ್ತಾವಾಚನ ಮಾಡಿದ್ದೀನಿ. ಮಾಡಿದ್ಮೇಲೆ ನನ್ನನ್ನೇ ಅತಿಥಿಯಾಗಿ ಕರೆದಿದ್ದೀರಲ್ಲ, ನನಗೊಂಥರ ತುಂಬ ಹೆಮ್ಮೆ ಆಗ್ತಾ ಇದೆ. ನನ್ನ ತಾಯಿ ಮನೆಗೆ ನಾನು ಅತಿಥಿಯಾಗಿ ಬಂದಿರುವ ಫೀಲಿಂಗ್ ಅಂತೂ ನನಗೆ ತುಂಬಾ ಅನಿಸ್ತಾ ಇದೆ. ಇವತ್ತಿಗೂ ಕೂಡ ಅಸೆಂಬ್ಲಿ ನ್ಯೂಸ್ ಅನ್ನ ಓದ್ತಾ ಇದ್ದೀರಿ ನೀವು, ಇವತ್ತಿಗೂ ಆಕ್ಟಿವ್ ಆಗಿದ್ದೀರಿ, ಎಷ್ಟೋ ವರ್ಷಗಳಿಂದ ನ್ಯೂಸ್ ಓದ್ತಾ ಇದ್ದೀರಿ. ನೀವು ಈ ವಾರ್ತಾ ವಾಚನ ಪ್ರಾರಂಭ ಮಾಡಿದಾಗ ಪರಿಸ್ಥಿತಿಗಳು ಹೇಗಿದ್ವು? ಯಾಕಂದ್ರೆ ಈಗಿದ್ದ ರೀತಿ ಟೆಕ್ನಾಲಜಿ ಅಂತೂ ಇರಲಿಲ್ಲ, ಬಹುಶಃ ನಿಮ್ಮ ಹೋಮ್ವರ್ಕ್ ಹಿಂದಿನ ದಿವಸದಿಂದ ನಡೀತಾ ಇತ್ತು ಅಂತ ಅನ್ಕೋತೀನಿ. ಯಾವ ರೀತಿ ಇತ್ತು, ನಮಗೊಂದು ಆ ಝಲಕನ್ನ ಕೊಡ್ತೀರಾ? ಟೆಕ್ನಾಲಜಿ ಹಾಗಿಲ್ಲ ಅಂತ ಹೇಳಿದ್ರು ಮೇಡಮ್ ಹೇಗಿದ್ರು ಹಾಗೆ ಇದಾರಪ್ಪ. ಆಗ್ಲೂ ವಾರ್ತೆಗಳು ಓದುತ್ತಿರೋರು ಸಭಿಯಾ ಮೇಡಮ್ ಅಂತ ಹೇಳಿದಾಗ ಅವಾಗ ಹೇಗೆ ಕಾಣಿಸ್ತಿದ್ರು, ಸ್ಕ್ರೀನ್ ಇಂದ ಹೊರಗಡೆ ಬಂದು ಕೂತಿದ್ದೀರಾ ನೀವು ಅನ್ನಿಸ್ತಾ ಇದೆ. ತುಂಬಾ ಸಂತೋಷ, ನಾನು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಏಜಿಸ್ ಆಫೀಸ್ನಲ್ಲೂ ಸೀನಿಯರ್ ಅಕೌಂಟ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೆ ಫ್ರೀ ಟೈಮೇ ಇಲ್ಲ, ನನಗೆ ಹಾಗಾಗಿಬಿಟ್ಟು ಮೆಂಟಲಿ ಐ ಆಮ್ ಬ್ಯುಸಿ ಆ್ಯಂಡ್ ಐ ಮೇ ಬಿ ದಟ್ ಈಸ್ ದ ರೀಸನ್ ಫಾರ್ ಫಿಟ್ನೆಸ್ ಅಂತ ಅನಿಸುತ್ತೆ ನನಗೆ. ಮತ್ತು ನನಗೆ ನ್ಯೂಸ್ ನಾನು ಪ್ರಾರಂಭ ಮಾಡಿದ್ದು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ನಾನು ಶಾಲೆಯಲ್ಲಿ ಇದ್ದಾಗಲೇ ನಮ್ಮ ಆನೇಕಲ್ನಲ್ಲಿ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆ. ಅಲ್ಲಿ ಒಂದು ಅಭ್ಯಾಸ ಇತ್ತು, ಪ್ರಾರ್ಥನೆ ಆದ ತಕ್ಷಣ ಯಾರ ಬೇಗ ಬರ್ತಾರೆ ಅವ್ರು ಬಂದು ನ್ಯೂಸ್ ಪೇಪರ್ ತೊಗೊಂಡು ಹೋಗಿ, ನಮ್ಮ ಲ್ಯಾಂಗ್ವೇಜ್ ಟೀಚರ್ಸ್ ಇರ್ತಾರೆ, ಕನ್ನಡ ಟೀಚರು ಇಂಗ್ಲೀಷ್ ಟೀಚರ್, ಅವ್ರ ಹತ್ರ ತೊಗೊಂಡು ಹೋಗಿಬಿಟ್ಟು ಅವರು ಇಂಪಾರ್ಟೆಂಟ್ ನ್ಯೂಸ್ ಅಂಡರ್ಲೈನ್ ಮಾಡ್ತಾರೆ, ಮಾಡಿಬಿಟ್ಟು 1, 2, 3, 4 ಅಂತ ಮಾಡ್ತಾರೆ. ಸೊ ಇನ್ ದ ಸೇಮ್ ಆರ್ಡರ್ ವಿ ಹ್ಯಾವ್ ಟು ರೀಡ್ ದ ನ್ಯೂಸ್. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಬರಬಹುದು, ದೆರ್ ವಾಸ್ ನೋ ಕಂಪಲ್ಷನ್. ಸೊ ನನಗೇನು ಐ ಹ್ಯಾಡ್ ಸಮ್ ಫ್ಯಾಸಿನೇಷನ್, ನಾನು ಬೇಗ 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 ಮನೆಯಿಂದ ಬಂದು ನ್ಯೂಸ್ ಪೇಪರ್ ಆಫೀಸಿಂದ ತೊಗೊಂಡು ಮೇಸ್ಟ್ರ ಹತ್ರ ಹೋಗಿ ಅಂಡರ್ಲೈನ್ ಮಾಡಿಸ್ಕೊಂಡು ಐ ಯೂಸ್ ಟು ರೀಡ್ ಎಂಜಾಯಿಂಗ್, ತುಂಬಾ ಖುಷಿ ಆಗ್ತಾ ಇತ್ತು ನನಗೆ. ನೀವು ಅಂದಿನ ದಿನಗಳಲ್ಲಿ ನ್ಯೂಸ್ ಓದೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಹೇಗಿತ್ತು ಅವಾಗಿನ ಟೆಕ್ನಾಲಜಿ, ಅಥವಾ ನೀವು ಪೇಪರ್ಗಳನ್ನು ಒಂದು ಕಾರ್ಡ್ಬೋರ್ಡ್ಗೆ ಹಾಕಿ ತಗೊಂಬಂದು ಕೂತ್ಕೋತಾ ಇದ್ದಿರ್ಬೋದು, ನಿಮಗೆ ಕೊಡ್ತಾ ಇದ್ದಂಥ ಕ್ಯೂಸು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಖಂಡಿತವಾಗಿ, ನಾನು 1985 ಇಸ್ವಿಯಲ್ಲಿ ಫಸ್ಟ್ ನ್ಯೂಸ್ ರೀಡಿಂಗ್ ಶುರು ಮಾಡಿದೆ. ಆಗ ಐ ಸ್ಟಿಲ್ ರಿಮೆಂಬರ್, ನಮಗೆಲ್ಲ 1 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ರು, ಟೆಲಿಂಗ್ ಅಸ್ ಅಬೌಟ್ ದ ಸಿಗ್ನಲ್ಸ್ ಆ್ಯಂಡ್ ಆಲ್ ದಟ್ ಟಿಪ್ಸ್. ಈಗ ನೀವು ತುಂಬ ನಿಧಾನವಾಗಿ ಓದ್ತಾ ಇದ್ರೆ ಫಾಸ್ಟಾಗಿ ಓದಿ ಅಂತಾರೆ, ನೀವು ಫಾಸ್ಟಾಗಿ ಓದ್ತಾ ಇದ್ರೆ ಹೀಗಂತಾರೆ. ಇಟ್ಸ್ ಆಲ್ ಸಿಗ್ನಲ್ಸ್ ಓನ್ಲಿ. ಸೊ ದ ಪರ್ಸನ್ ಹೂ ಸ್ಟ್ಯಾಂಡಿಂಗ್ ನಿಯರ್ ದ ಕ್ಯಾಮ್ರಾ ಹೀ ವಿಲ್ ಗಿವ್ ಅಸ್ ದ ಸಿಗ್ನಲ್ಸ್. ಸೊ ವೈಂಡ್ ಅ ಬಂಚ್ ಇನ್ ಕೇಸ್ ದ ಟೈಮ್ ಈಸ್ ರನ್ನಿಂಗ್ ಔಟ್, ದರ್ ಇಸ್ ಒನ್ ಇಂಪಾರ್ಟೆಂಟ್ ಬಂಚ್ ವಿಚ್ ಹ್ಯಾಸ್ ಟು ಬಿ ರೆಡ್ ನೆಸೆಸರಿಲಿ
ಯು ಕ್ಯಾನಾಟ್ ಲೀವ್ ದ ಐಟಮ್ಸ್ ಬಿಕಾಸ್ ಆಲ್ ಇಂಪಾರ್ಟೆಂಟ್ ಐಟಮ್ಸ್ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ ಸೊ ದೇ ವಿಲ್ ಗಿವ್ ಯು ವೈಂಡ್ ಅಪ್ ಸಿಗ್ನಲ್ ಸೊ ಇಮಿಡಿಯೇಟ್ಲಿ ಯು ಕ್ಲೋಸ್ ದ ಸ್ಟೋರಿ ಆ್ಯಂಡ್ ಟೇಕ್ ಅಪ್ ದಟ್ ಪಂಚ್ ಆ ಥರ ವಿ ಹ್ಯಾಡ್ ವೇರಿಯಸ್ ಸಿಗ್ನಲ್ಸ್ ಫಸ್ಟ್ ಡೇ ನ್ಯೂಸ್ ಓದುವಾಗ ನನಗಂತೂ ಹುಮ್ಮಸ್ ಇದ್ದೇ ಇತ್ತು ಯಾಕಂದರೆ ಫಸ್ಟ್ ನ್ಯೂಸ್ ರೀಡಿಂಗ್ ವಾಸ್ ಲೈಫ್ ಇಟ್ ವಾಸ್ ನಾಟ್ ರೆಕಾರ್ಡೆಡ್ ಸೊ ಅಲ್ಲಿಗೆ ಓದುವಾಗ ಮೊದಲೇ ನಾನು ಫಾಸ್ಟಾಗಿ ಓದ್ತಾ ಇದ್ದೀನಿ ಅವರು ನನಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ ಫಾಸ್ಟ್ ಓದ್ತಾ ಇದ್ದೀರಾ ಸ್ವಲ್ಪ ಸ್ಲೋ ಮಾಡಿ ಅಂತ ನಾನು ಅದನ್ನು ತಪ್ಪಾಗಿ ತಿಳ್ಕೊಂಡು ಇನ್ನೂ ಫಾಸ್ಟ್ ಮಾಡಿದೆ ದಟ್ ವಾಸ್ ಎ ರಿಯಲ್ ಫನಿ ಎಕ್ಸ್ಪೀರಿಯನ್ಸ್ ಅದೇ ಹೇಳಿದ್ರು ಏನು ಇಷ್ಟು ಫಾಸ್ಟಾಗಿ ಓದಿದ್ರೆ ಕೇಳ್ತಾ ಇದ್ರಲ್ಲ ಅವ್ರಿಗೆಲ್ಲ ಅರ್ಥ ಆಗುತ್ತಾ ಅಂತ ಬಯಸ್ಕೊಂಡೆ ಫಸ್ಟ್ ನ್ಯೂಸ್ ರೀಡಿಂಗ್ ತುಂಬ ಖುಷಿ ತಂತು ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಮತ್ತು ವೆನ್ ವಿ ಸ್ಟಾರ್ಟೆಡ್ ಇಟ್ ವಾಸ್ ಓನ್ಲಿ ಎ ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಲೇ ಸೊ ಈ ದೂರದರ್ಶನ ಕಚೇರಿ ವಿಶ್ವೇಶ್ವರಯ್ಯ ಟವರ್ಸಲ್ಲಿ 20th ಫ್ಲೋರು ಮತ್ತು 21st ಫ್ಲೋರಲ್ಲಿ ಇತ್ತು ಆಫೀಸು ಸೊ 20th ಫ್ಲೋರಿಂದ ನಾವು ನ್ಯೂಸ್ ಎಲ್ಲ ಒಂದು ರೊಟ್ಟಿಗೆ ಒಂದೊಂದೇ ಶೀಟ್ ಹಾಕಿಬಿಟ್ಟು ಜೆಮ್ ಕ್ಲಿಪ್ಸ್ ಹಾಕಿ ಇಷ್ಟು ದೊಡ್ಡ ಬಂಚ್ ಕೊಡ್ತಾಯಿದ್ರು ನಮಗೆ ಅದನ್ನು ಎತ್ಕೊಂಡು ಯು ಶುಡ್ ಗೋ ಟು 21st ಸ್ಟುಡಿಯೋ ವೇರ್ ದ ಸ್ಟುಡಿಯೋ ಇಸ್ ದೇರ್ ಇನ್ನೇ ಲಾಸ್ಟ್ ಮಿನಿಟ್ ಏನೋ ಗಡಿಬಿಡಿ ಇದ್ದೇ ಇರುತ್ತಲ್ಲ ನಮಗೆ ಆ ಸ್ಟೆಪ್ಸ್ ಹತ್ತುವಾಗ ಭಯ ಎಲ್ಲಿ ಅದು ಬಿದ್ದೋಗುತ್ತೋ ಆರ್ಡರ್ ಎಲ್ಲಿ ಚೇಂಜ್ ಆಗ್ಬಿಡುತ್ತೋ 20th ಫ್ಲೋರ್ ತನಕ ಲಿಫ್ಟ್ ಇತ್ತ ಹತ್ಕೊಂಡು ಹೋಗ್ತಿದ್ರೆ 20th ಫ್ಲೋರ್ ತನಕ ಹತ್ಕೊಂಡು ಹೋಗ್ತಿದ್ರ ಲಿಫ್ಟ್ ಇಲ್ಲ ಇಲ್ಲ ಲಿಫ್ಟ್ ಇರೋದು ನಮ್ಮ ಮೇಜರ್ ಕನ್ಸರ್ನ್ ಯಾಕಂದ್ರೆ ನಾವು ತುಂಬಾ ಬೇಗ ಹೋಗ್ತಾ ಇದ್ವಲ್ಲ ಅಲ್ಲಿ ಸಿ ನ್ಯೂಸ್ 7 ಗಂಟೆಗೆ ಶುರು ಆದ್ರೆ ನಾವು 5 ಗಂಟೆಗೆಲ್ಲ ಅಲ್ಲಿ ಇರ್ತಾ ಇದ್ವಿ ಸೊ ದೇರ್ ವಾಸ್ ಸೋ ಮೆನಿ ಥಿಂಗ್ಸ್ ಟು ಟೇಕ್ ಕೇರ್ ಮೇಕಪ್ ಸೆಕ್ಷನ್ಗೆ ಹೋಗಬೇಕು ಲೈಟಿಂಗ್ಗೆ ಹೋಗಬೇಕು ಮತ್ತು ಅವ್ರೇನೇನು ಬುಲೆಟಿನ್ ರೆಡಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಒಂದ್ಸತಿ ನಾವು ಓದ್ಕೊಳ್ಬಹುದು ಆ ಥರ ಎಲ್ಲ ಇತ್ತು ಸೊ ದೇರ್ ವರ್ ನೋ ಇದು ವಿಜುವಲ್ಸೇ ಇರ್ತಾ ಇರಲಿಲ್ಲ ಅವಾಗ ಸೊ ಕಂಟಿನ್ಯೂಸ್ಲಿ ಯು ಹ್ಯಾಡ್ ಟು ರೀಡ್ ಫಾರ್ 20 ಮಿನಿಟ್ಸ್ ವಿತೌಟ್ ಎನಿ ಬ್ರೇಕ್ ಅದು ತುಂಬ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅವಾಗ ವಿತೌಟ್ ವಿಜುವಲ್ಸ್ ರೀಡಿಂಗ್ ಫಾರ್ ಅ ಲಾಂಗ್ ಪೀರಿಯಡ್ ಆ್ಯಂಡ್ ಪಾರ್ಟ್ ಆಫ್ ಇಟ್ ಇಸ್ ಟೈಪ್ಡ್ ಆ್ಯಂಡ್ ಪಾರ್ಟ್ ಆಫ್ ಇಟ್ ಇಸ್ ಹ್ಯಾಂಡ್ ರಿಟನ್ ಆ್ಯಂಡ್ ಇನ್ ಕೇಸ್ ದೇ ವಾಂಟ್ ಟು ಮೇಕ್ ಸಮ್ ಚೇಂಜಸ್ ಅವ್ರಿಗೂ ಟೈಮ್ ಇರ್ತಾ ಇರಲಿಲ್ಲ ಆ ಕಾರಣದಿಂದ ಏನು ಮಾಡ್ತಾಯಿದ್ರು ಒಂದು ಸರ್ಕಲ್ ಹಾಕಿಬಿಟ್ಟು ಆರೋ ಮಾರ್ಕ್ ಹಾಕ್ತಾಯಿದ್ರು ದಟ್ ಮೀನ್ಸ್ ಯು ಹ್ಯಾವ್ ಟು ರೀಡ್ ದಟ್ ಫಸ್ಟ್ ದೆನ್ ಯು ರೀಡ್ ದಿಸ್ ಅಂತ ಸೊ ಆಲ್ ದಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಸೊ ಒಂಥರ ಚಾಲೆಂಜಿಂಗ್ ಆಗಿರೋದ ಆವಾಗ ಸೊ ಟ್ರೈನಿಂಗ್ ಪ್ರೋಸೆಸ್ ಎಲ್ಲ ಹೇಗಿತ್ತು ಅಂದರೆ ಆ ಒನ್ ಮಂತಲ್ಲಿ ಯಾವ ಥರದ ಟ್ರೈನಿಂಗ್ ರಿಗರಸ್ ಟ್ರೈನಿಂಗಲ್ಲಿ ನಮಗೆ ದಿನ ಒಂದೊಂದು ಒಂದು 25 ಜನಾನ ದೇ ಹ್ಯಾಡ್ ಶಾರ್ಟ್ ಲಿಸ್ಟೆಡ್ ಓಕೆ 2-3 ರೌಂಡ್ಸ್ ಆಫ್ ಟೆಸ್ಟ್ ಎಲ್ಲ ಆದಮೇಲೆ 25 ಜನಾನ ಶಾರ್ಟ್ ಲಿಸ್ಟ್ ಮಾಡಿ ಎವ್ರಿ ಡೇ ವಿ ಹ್ಯಾಡ್ ಟು ಕಮ್ ಟು ದೂರದರ್ಶನ್ ಆಫೀಸ್ ಸೊ 6 ಗಂಟೆಯಿಂದ 7-7:30 ವಿ ಹ್ಯಾಡ್ ಟು ಬಿ ದೇರ್ ಹಳೆ ಬುಲೆಟಿನ್ಸ್ ಕೊಡ್ತಾ ಇದ್ರು ಸೊ 1 by 1 ಆಲ್ ಆಫ್ ಅಸ್ ಹ್ಯಾವ್ ಟು ರೀಡ್ ಸೊ ಅಲ್ಲೇನಾದರೂ ತಪ್ಪುಗಳಾದರೆ ದೇ ವುಡ್ ಟೆಲ್ ಅಸ್ ಪ್ರೊನೌನ್ಸಿಯೇಷನು ಪಾಸಸ್ಸು ಆ್ಯಂಡ್ ಟೋನ್ ಆಫ್ ಯುವರ್ ರೀಡಿಂಗ್ ಆ್ಯಂಡ್ ಮಾಡ್ಯುಲೇಷನ್ನು ಬಿಕಾಸ್ ಯುವರ್ ರೀಡಿಂಗ್ ನ್ಯೂಸ್ ಯು ಶುಡ್ ಹ್ಯಾವ್ ಅ ನ್ಯೂಟ್ರಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾ ಇದ್ರು ಸಿ ಯು ಶುಡ್ ನಾಟ್ ಬಿ ಫೇವರಬಲ್ ಟು ಒನ್ ಪೊಲಿಟಿಕಲ್ ಪಾರ್ಟಿ ಮೀನ್ಸ್ ಪೀಪಲ್ ಆರ್ ವಾಚಿಂಗ್ ಯು ಮೇ ಬಿ ಇಟ್ ಮೇ ನಾಟ್ ಬಿ ಯುವರ್ ಇಂಟೆನ್ಷನ್ ಅಂದ್ರೂ ನೀವು ನ್ಯೂಟ್ರಲ್ ಆಗಿರಿ ಅಂತ ಹೇಳ್ತಾ ಇದ್ರು ಸೊ ಆಲ್ ದೋಸ್ ಟಿಪ್ಸ್ ತುಂಬ ಹೆಲ್ಪ್ ಆಯಿತು ನಮಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಮ್ಮೆ ಬಂದು ಹೇಳಿದ್ರಂತೆ ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕನ್ನಡ ಓದ್ತೀಯಮ್ಮ ಅಂತ ಒಬ್ಬ ವಾರ್ತಾವಾಚಕಿಗೆ ಈ ರೀತಿಯ ಒಂದು ಅಟೆನ್ಷನ್ ಅಥವಾ ರೆಕಗ್ನಿಷನ್ ಸಿಗೋದು ಬಹುಶಃ ಜೀವಮಾನದಲ್ಲೇ ಮರೆಯಲಾಗದಂಥ ಒಂದು ಅನುಭವ ಅಂತ ನಿಜವಾಗ್ಲು ಹೇಗಿತ್ತು ಆಮೇಲೆ ಯಾವ ರೀತಿ ರೆಕಗ್ನಿಷನ್ ಸಿಕ್ತಿತ್ತು ನಿಮಗೆ ಬಹುಶಃ ಆಗಿನ ಕಾಲದಲ್ಲಿ ನ್ಯೂಸ್ ರೀಡರ್ ಒಬ್ರು ಒಂದು ರಸ್ತೆಯಲ್ಲಿ ಹೋದ್ರೆ ಜನ ಬಂದು ಮಾತಾಡಿಸ್ತಿದ್ರು ಅಂತ ಅನ್ಕೋತೀನಿ ಒಂದು ಸುವರ್ಣ ಕಾಲದಲ್ಲಿ ನೀವಿದ್ರಿ ನಿಜವಾಗ್ಲು ನಿಜವಾಗ್ಲು ಯಾಕಂದ್ರೆ ಅವಾಗ ನೋಡಿ ಚಂದನ ಒಂದೇ ಚಾನೆಲ್ ಇದ್ದಿತ್ತು ನೀವು ಕನ್ನಡ ನ್ಯೂಸ್ ನೋಡಬೇಕು ಅಂದ್ರೆ ನೀವು ಚಂದನದ ಮುಂದೆ ಕುತ್ಕೊಳ್ಳೇಬೇಕು ನ್ಯೂಸ್ ನೋಡ್ಲೇಬೇಕು ಹಾಗಾಗ್ಬಿಟ್ಟು ತುಂಬಾ ಜನ ವಾಚ್ ಮಾಡ್ತಾ ಇದ್ರು ಅಂಡ್ ವಿ ವುಡ್ ಗೆಟ್ ವೆರಿ ಗುಡ್ ರೆಸ್ಪಾನ್ಸ್ ನಮಗೂ ಅದೇ ಥರ ಒಂದು ಸಂತೋಷ ಸಿಗ್ತಾ ಇತ್ತು ನ್ಯೂಸ್ ಓದಿದ ಮೇಲೆ ಏನೋ ಒಂದು ಸಮ್ ಅಚೀವ್ಮೆಂಟ್ ಅನ್ನೋ ಫೀಲಿಂಗ್ ನಮಗೆ ಬರ್ತಾ ಇತ್ತು ರಾಜ್ಕುಮಾರ್ ಅವರು ಎಲ್ಲಿ ಸಿಕ್ಕಿದ್ರು ಹಾಂ ರಾಜ್ಕುಮಾರ್ ಅವ್ರ ವಿಷಯ ಹೇಳ್ತೀನಿ ನಾನು ಶಬ್ದವೇದಿ ಚಿತ್ರದಲ್ಲಿ ನಂದು ಒಂದು ನ್ಯೂಸ್ ಬೈಟ್ ಇತ್ತು ಒಂದು ಸೊ ಅಲ್ಲಿ ನಾವು ಡಬ್ಬಿಂಗ್ ಹೋಗಿದ್ದಾಗ ರಾಘವೇಂದ್ರ ರಾಜ್ಕುಮಾರ್ ಮತ್ತು ನಾರಾಯಣ ಅವರು ಬಂದಿದ್ದರು ಸೊ ಅವರು ಶೇರ್ ಮಾಡ್ಕೊಳ್ತಾ ಇದ್ರು ಒಂದು ದಿನ ಮನೆಯಿಂದ ಹೊರಡ್ತಾ ಇದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೊರಡುವಾಗ ಆಗ ತಾನೇ ನ್ಯೂಸ್ ಬಂತಂತೆ ಇಟ್ ವಾಸ್ ಅಬೌಟ್ ಟು ಸ್ಟಾರ್ಟ್ ಸೊ ಅಲ್ಲಿ ಹೊರಗಡೆ ಹೋಗೋರು ಬಂದು ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ತಾಳಪ್ಪ ಈ ಮಗು ಚೆನ್ನಾಗಿ ಓದುತ್ತೆ ನ್ಯೂಸ್ ಕೇಳ್ಕೊಂಡೇ ಹೋಗೋಣ ಅಂತ ಪೂರ್ತಿ ನ್ಯೂಸ್ ಕೇಳಿಕೊಂಡು ಆಮೇಲೆ ಹೋದ್ರಂತೆ ರಾಘವೇಂದ್ರ ರಾಜ್ಕುಮಾರ್ ಅವರು ಈ ವಿಷಯನ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ನಾನು ನಿಜವಾಗ್ಲೂ ಈ ಕರ್ನಾಟಕದಲ್ಲಿ ಹುಟ್ಟಿ ನಾನು ಅನ್ಕೊಂಡಿರಲಿಲ್ಲ ನಾನು ಈ ಮಟ್ಟಕ್ಕೆ ಏರ್ತೀನಿ ಅಂತ
ರಾಜಕುಮಾರ್ ಅವರಿಗೆ ನನ್ನ ಮೇಲೆ ಅಷ್ಟು ಅಭಿಪ್ರಾಯ ಇದ್ದರೆ ಇನ್ನೇನು ಬೇಕು ಹೇಳಿ ಅಲ್ವಾ ಈ ನ್ಯೂಸ್ ಆಂಕರ್ ಆಗಬೇಕು ನಾನು ವಾರ್ತಾವಾಚಕಿ ಆಗಬೇಕು ಅನ್ನುವಂಥದ್ದು ಹೇಗೆ ನಿಮ್ಮಲ್ಲಿ ತುಡಿತ ಆಫ್ ಕೋರ್ಸ್ ನೀವು ಹೇಳ್ತಾ ಇದ್ರಿ ಸ್ಕೂಲಲ್ಲಿ ಶಾಲಾ ದಿನಗಳಲ್ಲಿ ಓದ್ತಾ ಇದ್ದೆ ನಾನು ಒಬ್ಬ ಟಿವಿಯಲ್ಲಿ ಪ್ರೆಸೆಂಟರ್ ಆಗಬೇಕು ಅನ್ನುವಂಥ ಒಂದು ಮನಸ್ಸು ಆಕ್ಚುಲಿ ಅನ್ಕೊಳ್ಳಿಲ್ಲ ಪ್ರೆಸೆಂಟರ್ ಆಗ್ತೀನಿ ಅಂತ ಒಂದು ರೀಸನ್ನು ಆ ಸ್ಕೂಲಲ್ಲಿ ಓದ್ತಾ ಇದ್ನಲ್ಲ ಅದು ಎಲ್ಲೋ ಒಂದು ಕಡೆ ಇತ್ತು ಫ್ಯಾಷನ್ನು ಅದರ ಜೊತೆ ನಮ್ಮ ತಂದೆಯವರು ಮೊದಲಿಂದ ಆಕಾಶವಾಣಿಯ ನ್ಯೂಸ್ನ ತುಂಬ ಶ್ರದ್ಧೆಯಿಂದ ಕೇಳ್ತಾ ಇದ್ರು ಅವ್ರು ಕೇಳ್ತಾ ಇದ್ರೆ ನಾವ್ಯಾರು ಮಧ್ಯೆ ಮಾತಾಡಬಾರ್ದು ಮಾತಾಡಿದ್ರೆ ಬೈಸ್ಕೊಳ್ತಾ ಇದ್ವಿ ಸೊ ಅವ್ರು ಕೇಳ್ತಾರಲ್ಲ ಅಂತ ನಾವು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ವಿ ನನಗೆ ಅದರಲ್ಲೆಲ್ಲ ಒಂದೇ ಒಂದು ತುಂಬ ಇಷ್ಟ ಆಗ್ತಾ ಇತ್ತು ವಾರ್ತೆಗಳು ಓದುತ್ತಿರುವವರು ನಾಗಮಣಿ ಹೆಸರು ಪ್ರದೇಶ ಸಮಾಚಾರ ಮತ್ತೆ ದೆಹಲಿಯಿಂದ ಬೇರೆ ನ್ಯೂಸ್ ಬರ್ತಾ ಇತ್ತು ಅವಾಗ ಸೊ ನಾನು ಕೂತ್ಕೊಂಡು ಚಿಕ್ಕವರಲ್ವಾ ನಾವೆಲ್ಲ ಏನಪ್ಪ ದೆಹಲಿಯಲ್ಲಿ ಕೂತ್ಕೊಂಡು ಇವ್ರು ನ್ಯೂಸ್ ಓದ್ತಾರೆ ನಾವೆಲ್ಲ ಕೇಳಿಸ್ಕೊಳ್ತೀವಲ್ವ ನಾವು ಈ ಥರ ಓದಿದ್ರೆ ಹೇಗಿರುತ್ತೆ ಅಂತ ಎಲ್ಲೋ ಒಂದು ಪ್ಯಾಷನ್ ಇತ್ತು ಬಟ್ ನಾನು ಅಂದ್ಕೊಳ್ಳಿಲ್ಲ ನಾನು ನ್ಯೂಸ್ ರೀಡರ್ ಆಗ್ತೀನಿ ಅಂತ ಇದರಲ್ಲಿ ಅನೌನ್ಸ್ಮೆಂಟ್ಸ್ ಬರ್ತಾ ಇತ್ತು ವಾರ್ತಾವಾಚಕರು ಅಪ್ಲೈ ಮಾಡಿ ಅಂತ ಇಲ್ಲ ಸೊ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬರು ವಿಜಯಲಕ್ಷ್ಮಿ ಅಂತ ಶಿ ವಾಸ್ ವರ್ಕಿಂಗ್ ಇನ್ BSNL ಇಬ್ಬರು PHSL ಆಫೀಸಿಗೆ ಬರ್ತಾ ಇದ್ವಿ ಇಬ್ಬರು ಮಾತಾಡ್ಕೊಂಡ್ವಿ ಸಬಿಹಾ ಇಬ್ಬರು ಅಪ್ಲೈ ಮಾಡೋಣ ಅಲ್ವಾ ದೂರದರ್ಶನಕ್ಕೆ ಅಂತ ಇಬ್ಬರು ಗ್ರ್ಯಾಜುಯೇಟ್ಸ್ ದಟ್ ಈಸ್ ದ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಕನ್ನಡ ಬರುತ್ತೆ ನಮಗೆ ಮಾಡೋಣ ಅಲ್ವಾ ಅಪ್ಲೈ ಅಂತ ಸರಿ ಅಂದ್ಕೊಂಡ್ವಿ ಸರಿ ಇಬ್ಬರು ಒಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಳ್ಳೋಣ ಯಾವತ್ತಾಗುತ್ತೆ ಅವತ್ತು ಹೋಗೋಣ ಅಂತ ಇಬ್ಬರೂ ಬ್ಯಾಗಲ್ಲಿ ಒಂದೊಂದು ಫೋಟೋ ಇಟ್ಕೊಂಡಿದ್ವಿ ಅಷ್ಟೇ ಆಮೇಲೆ ಕೇಳ್ಕೊಂಡು ಹೋದ್ವಿ ನಮ್ಮ ಏಜಿಸ್ ಆಫೀಸಿಂದ VV ಟವರ್ಸ್ ಆಫೀಸ್ ಮುಗಿದ್ಮೇಲೆ ಇಬ್ಬರು ನಡ್ಕೊಂಡು ಬಂದ್ವಿ ನಾವು ಬಂದಮೇಲೆ ವಿಚಾರಿಸಿದ್ವಿ ನಮಗೆ ಗೊತ್ತಿರಲಿಲ್ಲ ಕಚೇರಿ ಎಲ್ಲಿದೆ ಲಾಸ್ಟ್ ಡೇಟು ನಮ್ಮ ತಲೆಯಲ್ಲಿಲ್ಲ ಇಬ್ಬರು ಬಂದು ಅಲ್ಲಿ ಕೇಳಿದಾಗ 20th ಫ್ಲೋರಲ್ಲಿದೆ ದೂರದರ್ಶನ್ ಆಫೀಸ್ ಅಂತ ಸರಿ ಲಿಫ್ಟ್ಗೆ ಕಾಯ್ತಾ ಇದ್ವಿ ಅಲ್ಲಿ 20th ಫ್ಲೋರಿಂದ ನ್ಯೂಸ್ ಸೆಕ್ಷನ್ ಅವರೇ ಕೆಳಗಡೆ ಇಳಿದು ಬಂದರು ಸೊ ಅವ್ರು ಬಂದ್ಬಿಟ್ಟು ಕೇಳಿದರು ಏನು ನೀವು ಯಾರು ಬೇಕಿತ್ತು ನಿಮಗೆ ಅಂತ ಕೇಳಿದರು ನಾವಿಲ್ಲ ಈ ಥರ ನ್ಯೂಸ್ ರೀಡರ್ಸ್ ಪೋಸ್ಟರ್ ಕಾನ್ಫರ್ಮ್ ಮಾಡಿದ್ದಾರೆ ನಾವು ಅಪ್ಲೈ ಮಾಡಬೇಕಾಗಿತ್ತು ಅಂತ ಲಾಸ್ಟ್ ಡೇಟ್ ಆಗೋಯ್ತಲ್ಲ ಅಂದರು ನಾವು ಸುಮ್ಮನೆ ಮುಖಾಮುಖ ನೋಡ್ಕೊಂಡ್ವಿ ನಮಗೇನು ಗೊತ್ತಿರಲಿಲ್ಲ ಹಾಗೆ ಹಾಗೆ ಆಮೇಲೆ ಅಪ್ಲಿಕೇಶನ್ ತಂದಿದ್ದೀರಾ ಅಂದರು ಅದು ಮುಖಾಮುಖ ನೋಡ್ಕೊಂಡು ನಾವು ಅಪ್ಲಿಕೇಶನ್ ತಂದಿಲ್ಲ ಬರೀ ಒಂದು ಫೋಟೋ ತಂದಿದ್ದೀವಿ ಅಷ್ಟೇ ಅವರೆಲ್ಲ ಕಾಫಿ ಬ್ರೇಕೇನ ಹೋಗ್ತಾ ಇದ್ರಿ ಹೋಗಿ ಆಫೀಸಲ್ಲಿರಿ ನಾವು ಬರ್ತೀವಿ ಅಂದರು ಸೊ ದಟ್ ವಾಸ್ ಅ ಲಿಟಲ್ ಹೋಪ್ ಐ ಕ್ಯಾನ್ ಸೇ ಆಮೇಲೆ ಆಫೀಸಲ್ಲಿದ್ದು ನಾವು ವೇಟ್ ಮಾಡ್ತಾ ಇದ್ವಿ ನೋಡಿದ್ರೆ ಇಬ್ಬರೂ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಒಂದು ಇಟ್ಕೊಂಡು ಬಂದರೆ ನಮಗೇನೋ ಏನಪ್ಪ ಈ ಫೋಟೋ ನೋಡಿದ್ರೆ ಒಪ್ಕೊಳ್ತಾರ ಅಂತ ಆಮೇಲೆ ಇಬ್ಬರೇ ಮಾತಾಡ್ಕೊಂಡ್ವಿ ಇಲ್ಲ ಕಲರ್ಫುಲ್ ಆಗಿ ನೋಡಿದಾರಲ್ಲ ನಮ್ಮಿಬ್ಬರನ್ನ ವೈ ಕಾಂಟ್ ವಿ ಟ್ರೈ ಅಂತ ವಿ ಜಸ್ಟ್ ಅಪ್ಲೈಡ್ ಆ್ಯಂಡ್ ಇಟ್ ಹ್ಯಾಪೆಂಡ್ ನೆವರ್ ಎಕ್ಸ್ಪೆಕ್ಟೆಡ್ ದಟ್ 20 ವರ್ಷಗಳ ಕಾಲ ಆಮೇಲೆ ನ್ಯೂಸ್ ಓದೋದು ಅಂದರೆ ತಮಾಷೆ ಅಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಫ್ಯಾಮಿಲಿ ನಿಭಾಯಿಸ್ಕೊಂಡು ಜೊತೆಗೆ ಕೆಲಸ ಜೊತೆಗೆ ನ್ಯೂಸು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ರಿ ಎಲ್ಲದಕ್ಕೂ ನನಗೆ ಹೇಗೆ ಅಂದರೆ ನನ್ನ ತಂದೆ ತಾಯಿಯವರ ಸಪೋರ್ಟ್ ತುಂಬ ಇತ್ತು ಇಬ್ಬರು ಮಕ್ಕಳಿದ್ದರು ಮಕ್ಕಳನ್ನು ನೋಡಿಕೊಂಡು ನನ್ನ ಸಂಸಾರದ ಭಾರವನ್ನು ಅವರೇ ತಗೊಂಡ್ರು ಅಂತ ಹೇಳಬಹುದು ಯಾಕಂದರೆ ನಾನು ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟರೆ ಐ ಯೂಸ್ ಟು ಗೋ ಫಾರ್ ಆ್ಯಂಕರಿಂಗ್ ಆಲ್ಸೋ ಆಮೇಲೆ ನ್ಯೂಸ್ ರೀಡಿಂಗು ಈಗಲಂತೂ 9 ಗಂಟೆವರೆಗೂ ನ್ಯೂಸ್ ಇರೋದು ನಮ್ಮ ಮನೆ ಹೋಗೋವರೆಗೆ 10 ಗಂಟೆ ಆಗಿಬಿಡೋದು ಸೊ ಇಟ್ ಯೂಸ್ ಟು ಬಿ ವೆರಿ ಕಂಬರ್ಸಮ್ ಬಟ್ ಫಾರ್ ದರ್ ಸಪೋರ್ಟ್ ಐ ಡೋಂಟ್ ಥಿಂಕ್ ಸೊ ಐ ವುಡ್ ಹ್ಯಾವ್ ಮ್ಯಾನೇಜ್ಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ದೇ ವರ್ ಎ ಗ್ರೇಟ್ ಸಪೋರ್ಟ್ ಮೀ ಆದರೆ ಅಷ್ಟು ವರ್ಷ ಅಷ್ಟೆಲ್ಲ ಸ್ಟ್ರೆಸ್ ತಗೊಂಡಿರೋದು ನಿಮ್ಮ ಮುಖದ ಮೇಲೆ ಮಾತ್ರ ಒಂದು ಚೂರು ಕಾಣಿಸ್ತಾ ಇಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಬಹುಶಃ ಒಂದು 10-12 ಗಂಟೆಗಳ ಕಾಲ ಇನ್ನೂ ಜಾಸ್ತಿ ಕೆಲಸ ಮಾಡ್ತಿದ್ರಿ ಒಂದು ದಿನಕ್ಕೆ ಅನ್ಕೋತೀನಿ ಯಾವುದೇ ರೀತಿಯ ಸ್ಟ್ರೆಸ್ ಅಂತೂ ನಿಮ್ಮ ಮುಖದ ಮೇಲೆ ಇಲ್ಲ ಹೀಗೆ ಇರಿ ಎವರ್ಗ್ರೀನ್ ಆಗಿ ಅಂದ್ರೆ ಹೀಗೆ ಇದ್ದಾರೆ ಅನ್ನೋ ಚಿತ್ರ ನಮ್ಮಲ್ಲಿ ಹಾಗೆ ಇರಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರಿ ಅವ್ರ ಸಪೋರ್ಟ್ ಇದೆಲ್ಲ ಅಂತ ಹೇಳಿ ಸೊಹೈಲ್ ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅವ್ರ ಬಗ್ಗೆ ನಿಮ್ಮ ಮಕ್ಕಳು ದಾನಿಶ್ ಮತ್ತು ಸಮೀರ್ ರೈಟ್ ಸೊ ಅವ್ರ ಬಗ್ಗೆ ಸ್ವಲ್ಪ ಸೊ ಸುಹೇಲ್ ಅವರು ಹಿ ಇಸ್ ಆಲ್ಸೋ ಫ್ರಮ್ ಏಜಿಸ್ ಆಫೀಸ್ ಸೊ ರೀಸೆಂಟ್ಲಿ ಹಿ ಹ್ಯಾಸ್ ರಿಟೈರ್ಡ್ ಫ್ರಮ್ ಸರ್ವಿಸ್ ಸೊ ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ಅಲ್ಲೇ ಭೇಟಿ ಮಾಡಿದ್ದ ಅಥವಾ ಮನೆಯಲ್ಲಿ ಇಲ್ಲ ಇಟ್ ಇಸ್ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ಓಕೆ ಯಾಕಂದ್ರೆ ಒಂದೇ ಆಫೀಸ್ ಅಂತ ತಕ್ಷಣ ಫಸ್ಟ್ ಮೈಂಡ್ ಎಲ್ಲ ಎಲ್ಲರದು ನಿಮ್ಮ ಕತೆ ಆಗಕ್ಕೆ ಸಾಧ್ಯ ಇಲ್ಲ ನಮಗೆ ಬೇರೆ ಆಫೀಸ್ ವೋಂಟ್ ಬಿ ದಟ್ ಲಕ್ಕಿ ಅವರದು ಬೇರೆ ತರ ಇರುತ್ತೆ ಓಕೆ ಸೊ ನನಗೆ ಇಬ್ಬರು ಮಕ್ಕಳಿದ್ದಾರೆ ದಾನಿಶ್ ಅಂತ ದೊಡ್ಡವನ ಹೆಸರು ಅವನು ಸ್ಟಾರ್ಟ್ ಅಪ್ ಮಾಡ್ತಾ ಇದ್ದಾನೆ ಪ್ಲೇಓ ಅಂತ ಒಂದು
ಹೀಸ್ ದ ಫೌಂಡರ್ ಆಫ್ ದಟ್ ಕಂಪನಿ ಓಕೆ ಎರಡನೇ ಮಗ ಸಮೀನ್ ಅಂತ ಹೀಸ್ ಇನ್ ಕೆನಡಾ ಪರ್ಸ್ಯೂಯಿಂಗ್ ಹಿಸ್ ಹೈಯರ್ ಸ್ಟಡೀಸ್ ಸೊ ಗಂಡ ಮಕ್ಕಳು ಅವ್ರ ಪಾಡಿಗೆ ಅವ್ರದೆಲ್ಲ ನೋಡ್ಕೊಳ್ತಾ ಇದ್ದಾರೆ ನಾನು ನನ್ನ ಪಾಡಿಗೆ ನನ್ನ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ ಬೈ ನೇಚರ್ ಐ ಆಮ್ ಲೈಕ್ ದಟ್ ವೆರಿ ನೈಸ್ ಅದಕ್ಕೆ ನೀವು ಹೇಳಿದ್ರೆ ನಿಮಗೆ ಸಿಕ್ತೋ ಟಿಪ್ ಏನು ಅಂತ ಹೇಳಿ ಹೌದು ಬಿಕಾಸ್ ಈವನ್ ಇನ್ ಆಫೀಸ್ ಐ ಹ್ಯಾವ್ ಲಾಟ್ ಆಫ್ ಪ್ರೆಷರ್ ಐ ಆಮ್ ಇನ್ ಚಾರ್ಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಗೊತ್ತೇ ಇರುತ್ತಲ್ಲ ನಿಮಗೆ ಬೇಕಾದಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ ನಾನು ತುಂಬಾ ಡೆಪ್ತ್ ಆಗಿ ತಗೊಳ್ಳಲ್ಲ ಎಸ್ ಮೇಡಂ ನೀವು ಹೇಳ್ತಾ ಇದ್ರಿ 5 ಗಂಟೆಗೆ ಬರ್ತಾ ಇದ್ರಿ ಅದಾದ ನಂತರ 7 ಗಂಟೆಗೆ ನ್ಯೂಸ್ ಇರ್ತಿತ್ತು ಅಂತ ಹೇಳಿ ಹೇಗೆ ಅಂದ್ರೆ ಪ್ರಿಪರೇಷನ್ಸ್ ಹೇಗೆ ಇರ್ತಿತ್ತು ಅದಾದ ನಂತರ ಆವಾಗಿನ ಒಂದು ಅನುಭವ ನ್ಯೂಸ್ ಓದೋದು ನೀವು ಹೇಳಿದ್ರಿ ಪೇಪರ್ ಅಲ್ಲಿ ಇರ್ತಿತ್ತು ಅದನ್ನ ನೋಡ್ಕೊಂಡು ಓದಬೇಕಾಗಿತ್ತು ಒಂದು ಕೆಳಗಡೆ ಪೂರ್ತಿ ಹೆಡ್ ಡೌನ್ ಮಾಡ್ಕೊಂಡು ಓದೋ ಹಾಗಿಲ್ಲ ಐ ಟು ಐ ಕಾಂಟ್ಯಾಕ್ಟ್ ಮಾಡಬೇಕು ಈಗ ವೀಕ್ಷಕರಿಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರು ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಹೌದು ಈಗ ನಾನು ಹೇಳಿದ ಹಾಗೆ ಆಗ್ಲೇ ಸಿಂಗಲ್ ನ್ಯೂಸ್ ರೀಡರ್ ಇದ್ರು ನಾವು ಶುರು ಮಾಡಿದ್ವಲ್ಲ ಆಗ ಒಬ್ಬರೇ ನ್ಯೂಸ್ ಓದಬೇಕಾಗಿತ್ತು 20 ಮಿನಿಟ್ಸ್ ಆ ಥರ ವಿತೌಟ್ ಎನಿ ಬ್ರೇಕ್ ಆಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ದೇ ಮೇಡ್ ಇಟ್ ಕಲರ್ ಇಲ್ಲೇ ಸೊ ಅದು ಒಂದು ನಮಗೆ ಸ್ಫೂರ್ತಿ ಕೊಡ್ತಾ ಇತ್ತು ಓ ನಾನು ಚೆನ್ನಾಗಿ ಕಾಣಿಸ್ತೀನಿ ಸ್ಕ್ರೀನ್ ಮೇಲೆ ಇವತ್ತು ಯಾವ ಕಲರ್ ಸೀರೆ ಉಟ್ಕೊಂಡಿರ್ತೀನೋ ಅದೇ ಕಲರ್ ಕಾಣುತ್ತೆ ಅಟ್ ಲೀಸ್ಟ್ ಅಂತ ಹೇಳಿ ಸೊ ನಾವು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ನಮ್ಮ ಡ್ರೆಸ್ಸಿಂಗ್ ಅದೆಲ್ಲ ಕಲರ್ ಆದ ತಕ್ಷಣ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ಅದರ ಜೊತೆ ವಿಜುವಲ್ಸ್ ಆಲ್ಸೋ ಸ್ಟಾರ್ಟೆಡ್ ಕಮಿಂಗ್ ಸೊ ನಮ್ಗೆ ಸ್ವಲ್ಪ ಬ್ರೇಕ್ ಸಿಗ್ತಾ ಇತ್ತು ಇನ್ ದ ವಿಜುವಲ್ ಇಸ್ ಗೋಯಿಂಗ್ ಆನ್ ಯು ಕ್ಯಾನ್ ಕ್ವೈಟ್ಲಿ ವಾಚ್ ದಟ್ ಯಾಕಂದರೆ ಎಡಿಟಿಂಗ್ ಟೈಮಲ್ಲೇ ನಮಗೆ ತೋರಿಸ್ತಾ ಇದ್ರು ಒಂದ್ಸತಿ ಎಡಿಟಿಂಗ್ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿಬಿಟ್ಟು ನಿಮಗೆ ಎಲ್ಲೆಲ್ಲಿ ಹೋಲ್ಡ್ ಮಾಡಬೇಕು ಅಂತ ಬಿಕಾಸ್ ದೇ ವಾಂಟೆಡ್ ಟು ಮ್ಯಾಚ್ ದ ಡಿಗ್ನಿಟ್ರೀಸ್ ಅವ್ರು ಮಾತಾಡುವಾಗ ಅವರೇ ಇರಬೇಕು ಸ್ಕ್ರೀನಲ್ಲಿ ಆ ಥರ ಈವನ್ ಸ್ಪೀಡ್ ಅವರೆಲ್ಲ ಮ್ಯಾಚ್ ಮಾಡ್ತಾ ಇದ್ರು ದಟ್ ವಾಸ್ ರಿಯಲಿ ಲಾಟ್ ಆಫ್ ಎಫರ್ಟ್ ದೇ ವುಡ್ ಟೇಕ್ ಸೊ ತುಂಬ ಚೆನ್ನಾಗಿ ಬರ್ತಾ ಇತ್ತು ನಾವು ಕರೆಕ್ಟಾಗಿ ಅವ್ರ ಹೆಸರು ಹೇಳಿದಾಗ ಅವರು ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತಾ ಇದ್ರು ಅಷ್ಟು ಮ್ಯಾಚ್ ಮಾಡ್ತಾ ಇದ್ರು ಅವಾಗ ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ದ ಎಡಿಟೋರಿಯಲ್ ಸ್ಟಾಫ್ ಆ್ಯಂಡ್ ದ ಸಪೋರ್ಟ್ ಆ್ಯಂಡ್ ದ ಗೈಡೆನ್ಸ್ ದೇ ಗೇವ್ ಅಸ್ ಎಷ್ಟು ಜನ ಇದ್ದರು ಅಂದರೆ ನನಗೆ ರೈಟ್ ಫ್ರಮ್ ದೇಸಾಯಿ ಅವರಿದ್ದರು ನಮ್ಮ ವಿಶ್ವೇಶ್ವರಯ್ಯ ಟವರ್ಸಲ್ಲಿ ಆಮೇಲೆ ಅಚ್ಯುತನ್ನು ಶೇಷಚಂದ್ರಿಕಾ ಗುರುಮೂರ್ತಿ ಈ ಪ್ರೊಡಕ್ಷನ್ ಸೈಡಲ್ಲಿ ಮೋಹನ್ ರಾಮ ರಾಜೇಂದ್ರ ಕಟ್ಟಿಯವರು ಕಟ್ಟಿಯವರಂತೂ ಪರ್ಫೆಕ್ಷನಿಸ್ಟ್ ಏನಿದ್ರು ಅವ್ರಿಗೆ ಪರ್ಫೆಕ್ಟ್ ಆಗಿರಬೇಕು ಅವ್ರ ಕೈ ಕೆಳಗೆ ನಾವು ಪಳಗಿತೀವಿ ಹೌದು ತುಂಬ ಸಂತೋಷ ಆಗ್ತಿತ್ತು ಅವ್ರ ಕೆಳಗಡೆ ಕೆಲಸ ಮಾಡಬೇಕು ಅವ್ರು ನಾನು ಹೇಳಬೇಕಾದ್ರೆ ಅವರಿಂದಾನೇ ನಾನು ಮತ್ತೆ ದೂರದರ್ಶನಕ್ಕೆ ಬರೋಕ್ಕೆ ಮನಸ್ಸು ಮಾಡಿದೆ ಅಂತ ಹೇಳ್ಬೋದು ಅವ್ರೊಂಥರ ಛಲದ ಥರ ತೊಗೊಂಡ್ರು ಇಲ್ಲ ಸಭಿಹ ನೀವು ಬರಬೇಕು ನಾನು ಹಳೆಬ್ರನ್ನೆಲ್ಲ ನಾನು ತರಬೇಕು ಅಂತ ಇದ್ದೀನಿ ಬನ್ನಿ ನೀವು ನಿಮ್ಗೆ ಯಾವಾಗತ್ತೆ ಬನ್ನಿ ನೀವು ಅಂದ್ಕೊಂಡು ಹೀಗೆ ಮೀ ಲಾಂಗ್ ಟೈಮ್ ಸೊ ಫೈನಲಿ ಐ ಡಿಸೈಡೆಡ್ ನಮಗೆ ಇಷ್ಟು ಆತ್ಮೀಯವಾಗಿ ಕರೆಯೋರು ಸಿಗಬೇಕಲ್ಲ ನಮಗೆ ಸೊ ಐ ವಾಂಟೆಡ್ ಟು ಹ್ಯಾವ್ ದ ಟಚ್ ಐ ಡಿಂಟ್ ವಾಂಟ್ ಟು ಲೀವ್ ದ ಇದು ಕನೆಕ್ಷನ್ ವಿತ್ ದೂರದರ್ಶನ್ ಸೊ ಕಟ್ಟಿಯವರ ಒಂದು ಥರ ನಮಗೆಲ್ಲ ಹುಮ್ಮಸ್ಸು ಬನ್ನಿ ಬನ್ನಿ ಅಂತ ಹೇಳಿದಾಗ ಅದೇ ಒಂದು ಕಾರಣ ನನಗೆ 10 ವರ್ಷ ನಾನು ಮಧ್ಯ ಗ್ಯಾಪ್ ಆಗಿದ್ರೂ ಮತ್ತೆ ಬಂದು ನನಗೆ ಸೇರ್ಕೊಳ್ಳೋಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಅವರ ಬಗ್ಗೆ ನಿಮ್ಮ 20 ವರ್ಷಗಳ ಸುದೀರ್ಘ ವಾರ್ತಾ ವಾಚನದಲ್ಲಿ ನೆನಪಿನಲ್ಲಿ ಉಳಿಯುವಂಥ ನ್ಯೂಸ್ ಅಥವಾ ಘಟನೆ ಯಾವುದಾದ್ರೂ ನೆನಪಿದೆಯಾ ಬೇಕಾದಷ್ಟು ಇದೆ ನಮಗೆ ವೆರೈಟೀಸ್ ಆಫ್ ನ್ಯೂಸ್ ಈಗ ನಾರ್ಮಲ್ ನ್ಯೂಸ್ ಇರೋದು ವಿತೌಟ್ ಎನಿ ಸ್ಪೆಷಾಲಿಟಿ ಈ ಹಬ್ಬ ಹರಿದಿನಗಳಲ್ಲಂತೂ ನಮಗೆ ಸ್ಪೆಷಲ್ ಐಟಮ್ಸ್ ಮಾಡ್ತಾಯಿದ್ರು ಅದು ಎಷ್ಟು ಚೆನ್ನಾಗಿರುತ್ತೆ ಇತ್ತಾಯಿತ್ತು ಅಂದರೆ ಪದ್ಯ ರೂಪದಲ್ಲಿ ಮಾಡ್ತಾಯಿದ್ರು ಸೊ ನೀವು ಅದನ್ನು ಓದೋದೇ ನಿಮಗೊಂದು ಸಂತೋಷ ತರ್ತಾ ಇತ್ತು ಆ ಬರ್ದಿರೋರ್ಗಂತೂ ಎಷ್ಟು ಖುಷಿ ಕೊಡ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಓದಿದೆಯಮ್ಮ ನೀನು ತುಂಬ ಚೆನ್ನಾಗಿ ಓದಿದೆ ಅಂತ ಹೇಳಿದ್ರೆ ನಮ್ಗೆ ಅಷ್ಟೇ ಸಾಕು ಮೋರ್ ದೆನ್ ದಿಸ್ ವಾಟ್ ಇಸ್ ರಿಕ್ವೈರ್ಡ್ ಆಮೇಲೆ ಈ ವಿಧಾನಮಂಡಲದಲ್ಲಿ ಇಂದು ಅದು ಆವಾಗಲಿಂದನೂ ಓದ್ತಾ ಇದ್ವಿ ನಾವು ಅದ್ರ ಸ್ಟೈಲ್ ಸ್ವಲ್ಪ ನಾವು ಚೇಂಜ್ ಮಾಡಿ ಓದಬೇಕು ಇಟ್ ಇಸ್ ಲೈಕ್ ವಾಟ್ ದೇ ಆರ್ ಟಾಕಿಂಗ್ ಸೊ ಮಾತನಾಡುವ ಶೈಲಿಯಲ್ಲಿ ಇರಬೇಕದು ಸೊ ಅದೇ ಬೇರೆ ಥರ ಓದಬೇಕಾಗತ್ತೆ ಅದು ಬಿಟ್ಟು ಈ ಎಲೆಕ್ಷನ್ ಬುಲೆಟಿನ್ ಎಲ್ಲ ನಾವು ಓದ್ತಾ ಇದ್ವಿ ಥ್ರೂ ಔಟ್ ನೈಟ್ ವಿ ಯೂಸ್ ಟು ಬಿ ಹಿಯರ್ ಇನ್ ದೂರದರ್ಶನ್ ಹೌದು ಯಾಕಂದ್ರೆ ರಿಸಲ್ಟ್ಸ್ ಅವಾಗವಾಗ ಬರ್ತಾ ಇರುತ್ತೆ ಕೌಂಟಿಂಗ್ ಆಗ್ತಾ ಇರುತ್ತೆ ಸೊ ಹೌದು ಹೌದು ಸೊ ಇದೇ ಸ್ಟುಡಿಯೋದಲ್ಲಿ ನಾವೆಲ್ಲ ಕೂತ್ಕೊಂಡು ಥ್ರೂಔಟ್ ನೈಟ್ ವಿ ಯೂಸ್ ಟು ರೀಡ್ ಆಲ್ ದಟ್ ವಾಸ್ ಚಾಲೆಂಜಿಂಗ್ ಐ ಕೆ ನಾಟ್ ಫರ್ಗೆಟ್ ಮೈ ಎಕ್ಸ್ಪೀರಿಯನ್ಸ್ ಸೊ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಮತ್ತಷ್ಟು ನಾವು ಮಾತಾಡ್ತಾ ಹೋಗುವ ಜೊತೆಗೆ ಚಿತ್ರದುರ್ಗದ ನೆನಪುಗಳನ್ನು ಸ್ವಲ್ಪ ನಮ್ಮ ಜೊತೆಗೆ ಹಂಚ್ಕೋಬೋದ ನೀವು ಅಂಥೇಳಿ ಚಿತ್ರದುರ್ಗದವರು ಆಗಿದ್ರು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಎಜುಕೇಷನ್ ಅನ್ನು ಮಾಡ್ತಾ ಹೋದ್ರಿ ಶ್ರವಣ ಬೆಳಗೊಳದಲ್ಲಿ ಮಾಡಿದ್ರಿ ಆನೇಕಲ್ಲಲ್ಲಿ ಕೂಡ ಓದಿದ್ರಿ ಮೈಸೂರಲ್ಲೂ ಕೂಡ ಓದಿದ್ರಿ ಈ ಈ ಒಂದು ಎಕ್ಸ್ಪೀರಿಯನ್ಸ್ ಆ ಅನುಭವಗಳನ್ನು ಹೇಳಿ ಹೌದು ನನ್ನ ತಂದೆಯವರು ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೆಲಸದಲ್ಲಿದ್ದರು
ಸೊ ಅವ್ರ ಕೆಲಸ ಟ್ರಾನ್ಸ್ಫರಬಲ್ ಜಾಬ್ ಅವ್ರು ಚಿತ್ರದುರ್ಗದಲ್ಲಿ ಇದ್ದಾಗ ನಾನು ಚಿತ್ರದುರ್ಗದಲ್ಲಿ ಹುಟ್ಟಿದೆ ಅದಾದ್ಮೇಲೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಚಿತ್ರದುರ್ಗಕ್ಕೆ ಹೋಗೋಕ್ಕೆ ಬಟ್ ಎನಿವೆ ಐ ವಾಂಟ್ ಟು ಗೋ ದೇರ್ ಒಂದ್ಸತಿ ಹೋಗಬೇಕು ಅಂತಿದ್ದೀನಿ ಸೊ ಅಲ್ಲಿಂದ ಶ್ರವಣಬೆಳಗೊಳದಲ್ಲಿ 3 ವರ್ಷ ಆಮೇಲೆ ಮದ್ದೂರು ಕುಶಾಲನಗರ ಆನೇಕಲ್ಲು ಆಮೇಲೆ ಫೈನಲಿ ನಾವು ಮೈಸೂರಲ್ಲಿ ಇಳ್ಕೊಂಡ್ವಿ ಸೊ ಮೋಸ್ಟ್ಲಿ ಈಗ ಯಾವೂರಮ್ಮ ಅಂತ ಹೇಳಿದ್ರೆ ನಾನು ಮೈಸೂರು ಅಂತಾನೆ ಬಾಯಿಂದ ಬಂದ್ಬಿಡುತ್ತೆ ಆ್ಯಕ್ಚುಲಿ ಮೈ ನೇಟಿವ್ ಪ್ಲೇಸಸ್ ಗರ್ಗೇಶ್ವರಿ ನಿಯರ್ ಟಿ ನರಸೀಪುರ ತಾಲೂಕು ಗರ್ಗೇಶ್ವರಿ ಅಲ್ಲೊಂದು ದೇವಸ್ಥಾನ ಇದೆ ಗರ್ಗೇಶ್ವರಿ ದೇವಸ್ಥಾನ ಅಂತ ಸೊ ನನ್ನ ತಂದೆ ತಾಯಿ ಇಬ್ಬರು ಅಲ್ಲಿವರೇ ಓಕೆ ತಮಾಷೆ ಆದರೂ ಸತ್ಯ ನಾವೆಲ್ಲ ಚಿಕ್ಕವರಿದ್ದಾಗ ನಿಮ್ಮ ವಾರ್ತಾ ವಾಚನ ನೋಡ್ತಾ ಇದ್ವಿ ಆಗ ಕ್ರಿಸ್ಪ್ ಕಾಟನ್ ಸೀರೆಗಳನ್ನು ಉಟ್ಕೊಂಡು ಬರ್ತಿದ್ರಿ ನೀವು ನಮ್ಮ ಅಮ್ಮ ಹೇಳಿದ ನೆನಪಿದೆ ಇವರು ಯಾವ ಅಂಗಡಿಲಿ ಸೀರೆ ತಗೋತಾರೋ ಕೇಳಬೇಕು ನಾವು ಅಲ್ಲಿಗೆ ಹೋಗಬೇಕು ಅಂತ ರಿಪೀಟ್ ಮಾಡ್ತಿದ್ದಿದ್ದು ನೆನಪಿಲ್ಲ ನನಗೆ ಅಷ್ಟರ ಮಟ್ಟಿಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇತ್ತು ಹಾಗೆ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಇತ್ತು ಮನೆಯ ಆ ಎಲ್ಲ ಜಂಜಾಟಗಳು ಆಫೀಸ್ ಜೊತೆಗೆ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಹೌದು ನನಗೆ ಕಾಟನ್ ಸ್ಯಾರೀಸ್ ನಾನು ಶುರು ಮಾಡಿದ್ದೆ ನಾನು ನ್ಯೂಸ್ ಪ್ರೆಸೆಂಟರ್ ಆದಮೇಲೆ ಯಾಕಂದರೆ ಅದರ ಎಫೆಕ್ಟ್ ಏನು ಅಂತ ನಮಗಿಲ್ಲೆಲ್ಲ ಹೇಳಿದರು ನಮಗೆ ಕಾಟನ್ ಉಟ್ಟರೆ ತುಂಬ ಚೆನ್ನಾಗಿರುತ್ತೆ ನೀವು ಕಾಟನ್ ಉಡಿ ಅಂತ ಹೇಳಿದ ಮೇಲೆ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಓನ್ಲಿ ಕಾಟನ್ ಸ್ಯಾರೀಸ್ ಅದು ಆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ದೂರದರ್ಶನನೇ ನಮಗೆ ಒಂಥರ ಗೈಡ್ ಮಾಡಿದೆ ಈವನ್ ನೌ ಐ ಪ್ರಿಫರ್ ಕಾಟನ್ ಸ್ಯಾರೀಸ್ ಈವನ್ ಚೂಡಿದಾರ್ಸ್ ತಗೊಳ್ಬೇಕಾದ್ರೂ ಕಾಟನ್ ಐ ಪ್ರಿಫರ್ ನಮಗೆ ನೆನಪಿರೋ ಹೇಳಿದ್ದಂತೂ ನಿಜ ಹೌದು ಹೌದು ಅಷ್ಟೇ ಅಲ್ಲ ನಾನು ಆಫೀಸಿಂದ ನ್ಯೂಸ್ ರೀಡಿಂಗ್ಗೆ ಬರ್ತಾ ಇದ್ದೆ ದೂರದರ್ಶನಕ್ಕೆ ಸೊ 1 o'clockಗೆಲ್ಲ ನಾನು ಆಫೀಸ್ ಬಿಡಬೇಕಾಗಿತ್ತು ಸೊ ಒಂದು ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡು ಬರ್ತಾ ಇದ್ದೆ ಯಾವಾಗಲೂ ಅದರಲ್ಲಿ ಸೀರೆ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡು ಬಂದರೆ ನಾವು ಸಹಪಾಠಿಗಳಿದ್ರಲ್ಲ ಆಫೀಸಲ್ಲಿ ಏ ಇವತ್ತು ನೋಡಪ್ಪ 7 ಗಂಟೆಗೆ ಅದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಸೊ ನಾನು ಬ್ಯಾಗ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತು ನಾನು ನ್ಯೂಸ್ ರೀಡಿಂಗ್ ಇಲ್ಲಿಗೆ ಹೋಗ್ತೀನಿ ಅಂತ ಆ ಬ್ಯಾಗ್ ಇವತ್ತು ರೆಡ್ ಬ್ಯಾಗು ಇವತ್ತು ಬ್ಲೂ ಬ್ಯಾಗು ನೋಡು ಇವತ್ತು ದೂರದರ್ಶನ ಸಹೋದ್ಯೋಗಿಗಳು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರಿ ಈಗ ನೀವೊಬ್ಬ ನ್ಯೂಸ್ ಪ್ರೆಸೆಂಟರ್ ಆದ್ಮೇಲೆ ಟಿವಿಲಿ ಬರ್ತೀರಿ ಅಂತ ಹೇಳಿದಾಗ ನಮ್ಮ ಜೊತೆಗೆ ಇದ್ದಂಥವ್ರೊಬ್ರು ಈಗ ಟಿವಿಲಿ ಕಾಣಿಸ್ಕೋತಾರೆ ಸಾಕಷ್ಟು ಜನ ಇವರನ್ನ ಗುರುತಿಸ್ತಾರೆ ಅಂತ ಹೇಳಿದಾಗ ಸೊ ನಾವು ಅವರ ಕಲೀಗ್ ಅಂತ ಹೇಳ್ಕೊಳ್ಳೋದು ಕೂಡ ಒಂದು ರೀತಿಯಾದಂತಹ ಖುಷಿ ಪಡ್ತಾ ತುಂಬಾ ಖುಷಿ ಆಗುತ್ತೆ ನಾನು ಫಸ್ಟ್ ಡೇ ನ್ಯೂಸ್ ರೀಡಿಂಗ್ ಬಗ್ಗೆನೇ ಹೇಳ್ತೀನಿ ನಾನು ತುಂಬ ಜನಕ್ಕೆ ಹೇಳಲಿಲ್ಲ ನಂದು ಟಿವಿಯಲ್ಲಿ ನ್ಯೂಸ್ ಓದ್ತೀನಿ ಅಂತ ಯಾಕಂದರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅದು ಬೇರೆ ಲೈವ್ ರಿಲೇ ಅದು ಅದೇನು ಹೆಚ್ಚು ಕಡಿಮೆ ಆಗುತ್ತೋ ಆಮೇಲೆ ನಾನು ಚೆನ್ನಾಗಿ ಓದ್ದೇ ಇದ್ದರೆ ಇವರೆಲ್ಲ ಮಾತಾಡ್ಕೊಳ್ತಾರಲ್ಲ ಅಂತ ಹೇಳೇ ಇಲ್ಲ ನಾನು ಆಮೇಲೆ ಆಫೀಸ್ಗೆ ಹೋಗುವಾಗ ನಾನು ಪಿ ಹೆಚ್ ಎಸ್ಸಲ್ಲಿ ಇಳಿದು ಹೋಗ್ತಾ ಇದ್ದೀನಿ ನನ್ನ ಕಲೀಗೊಬ್ಬರು ಸಿಕ್ಕಿದ್ರು ಮೇಡಮ್ ನಾನು ಟಿ ವಿಲಿ ನೋಡಿದೆ ಮೇಡಮ್ ನಿಮ್ಮ ಥರನೇ ಯಾರೋ ಒಬ್ರು ಅದು ಒಂಥರ ಖುಷಿ ಕೊಡ್ತು ಇನ್ನೊಂದು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದರೆ ನಮ್ಮ ಆಫೀಸ್ನಲ್ಲಿ ತುಂಬ ಲೇಡೀಸ್ ಇದ್ದಾರೆ ಮಹಿಳೆಯರು ಅವರು ಈಗ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಆಗಿ ರಜಾ ಇರುತ್ತಲ್ಲ ಆಗ ಆಫೀಸ್ಗೆ ಕರ್ಕೊಂಡ್ಬರ್ತಾಯಿದ್ರು ನಮ್ಮಲ್ಲಿ ಕ್ರಶ್ ಇದೆ ಮಕ್ಕಳನ್ನ ಬಿಡಬಹುದು ಸ್ವಲ್ಪ ದೊಡ್ಡ ಮಕ್ಕಳನ್ನ ಸೊ ಅವ್ರು ಬಂದುಬಿಟ್ಟು ನಮ್ಮ ಸೆಕ್ಷನ್ಗೆ ಬಂದು ನನ್ನ ತೋರಿಸ್ಬಿಟ್ಟು ಮಾತಾಡಿಸ್ಬಿಟ್ಟು ಹೋಗ್ತಾಯಿದ್ರು ಅವ್ರಿಗೆ ಅದೊಂದು ಖುಷಿ ಕೊಡ್ತಾಯಿತ್ತು ನ್ಯೂಸ್ ಇಟ್ಟರ್ ಟಿ ವಿಲೆಲ್ಲ ನೋಡ್ತಾಯಿದ್ರಲ್ಲ ಸೊ ಅದು ನನಗೆ ತುಂಬ ಸಂತೋಷ ಅಷ್ಟೇ ಅಲ್ಲ ನಾನು ಇವಾಗ ಗೆಸ್ಟ್ ಎಂಟರ್ಟೈನ್ಮೆಂಟ್ ಸೆಕ್ಷನ್ ಅಂತ ಇದ್ದು ಅಲ್ಲಿ ವಿಸಿಟರ್ಸ್ ಎಲ್ಲ ಬರ್ತಾರೆ ಅವ್ರದ್ದೇನೋ ಪೇ ಸ್ಲಿಪ್ಪು ಅದು ಇದು ಅಂತ ಅವ್ರೇನು ಮಾಡ್ತಾಯಿದ್ರು ಅಲ್ಲಿ ಬಂದುಬಿಡೋದು ದೂರದಿಂದ ನಿಂತ್ಕೊಂಡು ನೋಡೋದು ಕೆಲವರು ಧೈರ್ಯಪಟ್ಟು ಬಂದು ಮಾತಾಡಿಸ್ಬಿಟ್ಟು ಹೋಗ್ತಾಯಿದ್ರು ಇನ್ನು ಕೆಲವರು ನೋಡಿಬಿಟ್ಟು ಅವರೇನಾ ಸಬಿಹಾ ಬಾನು ಅವರೇನಾ ನ್ಯೂಸ್ ರೀಡರು ಅಂತ ಕೇಳಿಬಿಟ್ಟು ಸ್ವಲ್ಪ ಹೊತ್ತು ನಿಂತುಬಿಟ್ಟು ಹೋಗ್ತಾಯಿದ್ರು ಸೊ ಆಫೀಸಲ್ಲಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತು ಎಜಿಸ್ ಆಫೀಸ್ ಅಂದರೆ ಸಬಿಹಾ ಬಾನು ಇದ್ದಾರೆ ಅಂತ ಸೊ ಸಮ್ ಹೌ ದೇ ವುಡ್ ಕಮ್ ಅಂಡ್ ಮೀಟ್ ಅದು ನಂಗೆ ತುಂಬ ಸಂತೋಷ ಕೊಡ್ತಾ ಇತ್ತು ಈ ವಾರ್ತಾ ವಾಚಕರಿಗೆ ಕರೆಂಟ್ ನ್ಯೂಸ್ ಅಥವಾ ನ್ಯೂಸ್ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರಬೇಕು ಯಾಕಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈವ್ ನ್ಯೂಸ್ ಓದಬೇಕಾದ್ರೆ ನಿಮಗೆ ಸುದ್ದಿ ಏನು ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದರೆ ಬಹುಶಃ ಅಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಂಡು ಹೇಳೋದು ಕೂಡ ಕಷ್ಟ ಸಾಧ್ಯ ಹೀಗಿದ್ದಾಗ ಒಬ್ಬ ವಾರ್ತಾ ವಾಚಕಿ ಯಾವ ರೀತಿ ಎಕ್ವಿಪ್ ಆಗಿರಬೇಕು ವಾರ್ತಾ ವಾಚಕರು ಆ ರೀತಿ ಅಂತ ನೀವು ಹೇಳ್ತೀರಿ ಏನಂದರೆ ದಿನ ನ್ಯೂಸ್ ಪೇಪರ್ ಓದಬೇಕು ಇನ್ನೊಂದೇನೆಂದರೆ ನೀವು ಇವಾಗ ಒಳ್ಳೆ ನ್ಯೂಸ್ ಪ್ರೆಸೆಂಟರ್ ಆಗಬೇಕು ಅಂದರೆ ಸ್ವಲ್ಪ ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನಿಮ್ಮಲ್ಲೇ ಓದ್ಕೊಂಡ್ರೆ ಆ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರೋದಿಲ್ಲ ಓಕೆ ಸೊ ನಾವು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಮ್ಮ ಕಿವಿಗೆ ಹೌದು ಹೌದು ಕ್ಲಾರಿಟಿ ಆಫ್ ವರ್ಡ್ಸ್ ಯು ಕ್ಯಾನ್ ಮೇಕ್ ಔಟ್ ನಾವು ಅವಾಗ ಆಡಿಯೋನು ರೆಕಾರ್ಡ್ ಮಾಡಿ ಕೇಳ್ತಾ ಇದ್ವಿ ಹೇಗಿದೆ
ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆಯಾ, ಅಲ್ಪಪ್ರಾಣ ಮಹಾಪ್ರಾಣ ಅದೇ ಈಗೆಲ್ಲ ನಾವು ತುಂಬ ನೋಟಿಸ್ ಮಾಡೋದು, ತುಂಬ ಜನ ಅದರಲ್ಲಿ ತಪ್ಪು ಮಾಡ್ತಾರೆ. ಸೊ ಅದನ್ನು ನೀವು ಸರಿಯಾಗಿ ಓದಿದ್ರೆ ಕನ್ನಡದ ಭಾಷೆ ಮೆರುಗಿದೆಯಲ್ಲ ಅದು ನಿಮಗೆ ಸಿಗೋದೇ ವೆನ್ ಯು ಪ್ರೊನೌನ್ಸ್ ಇಟ್ ಪ್ರಾಪರ್ಲಿ. ಈಗ ಭಾರತ ಅಂತ ಹೇಳಿದ ಭಾರತ ಅಂತ ಹೇಳಿದ್ರಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಆ ಥರ ಆ್ಯಂಡ್ ಸ್ಟ್ಯಾಂಡ್ ಬಿಫೋರ್ ದ ಮಿರರ್ ಆ್ಯಂಡ್ ಪ್ರಾಕ್ಟೀಸ್ ಅದು ನಮಗೆ ಹೇಳಿದರು ಟ್ರೈನಿಂಗಲ್ಲಿ ಬರ್ತಾ ಇದ್ವಲ್ಲ. ಆವಾಗ ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಕಂಟಿನ್ಯೂಸ್ ಆಗಿ ಓದಬೇಕು, ರೀಡ್ ಫಾರ್ ಹಾಫ್ ಅನ್ ಅವರ್, ನಿಮಗೆ ಬ್ರೀತಿಂಗ್ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಸಡನ್ಲಿ ಇಫ್ ಯು ಹ್ಯಾವ್ ಟು ರೀಡ್ ಫಾರ್ 10 ಆರ್ 15 ಮಿನಿಟ್ಸ್ ತುಂಬ ತೊಂದರೆ ಆಗುತ್ತೆ. ಸೊ ನೀವು ಮನೆಯಲ್ಲಿ ಜೋರಾಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದ ಅದು ಐ ಯೂಸ್ ಟು ಡೂ ದಟ್ ದಿನ ನಾನು ಕನ್ನಡ ಪೇಪರ್ ಓದ್ತಾ ಇದ್ದೆ. ಸೊ ದಟ್ ಹ್ಯಾಸ್ ರಿಯಲಿ ಹೆಲ್ಪ್ಡ್. ಯಾರ ಹತ್ರನಾರು ಈಗ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಅಥವಾ ನೀವೇನಾದ್ರೂ ತಪ್ಪು ಮಾಡಿ ತಪ್ಪು ಓದಿ ಬಯಸ್ಕೊಂಡಿದ್ದು, ಸೊ ಆ ಥರದ ಏನಾದ್ರೂ ಅನುಭವಗಳು ಉಂಟಾ? ಯಾಕಂದ್ರೆ ನಾವು ಸ್ಕ್ರೀನ್ ಮೇಲೆ ನಿಮ್ಮನ್ನ ನೋಡ್ತಾ ಇದ್ವಿ, ಓಕೆ ಸಬಿಹಾ ಬಾನು ಅವ್ರು ಅಂತ ಹೇಳಿದ್ರೆ ಅನಭಿಷಿಕ್ತ ರಾಣಿ, ಓಕೆ ಅವ್ರು ಆರಾಮಾಗಿ ಓದ್ತಾ ಇದಾರೆ ಅಂತ ಹೇಳಿ, ಬಟ್ ಬಿಹೈಂಡ್ ದ ಸ್ಕ್ರೀನ್ ನಿಮಗೂ ಆಗ್ತಾ ಇದ್ದಂತ ಒಂದು ಅನುಭವಗಳು. ಡೆಫಿನೆಟ್ಲಿ ಸಿ, ಯಾರು ತಪ್ಪು ಮಾಡಲ್ಲ ಹೇಳಿ ಅಲ್ವಾ, ಮನುಷ್ಯ ಅಂದ್ಮೇಲೆ ತಪ್ಪಾಗೆ ಮಾಡಬೇಕು, ಮಾಡಿ ಕಲಿಬೇಕು. ಮಾಡಿ ಕಲಿಬೇಕು. ಸೊ ಹಾಗೇನೆ ನಮ್ಮಲ್ಲಿ ನ್ಯೂಸ್ ಓದುವಾಗ ತಪ್ಪುಗಳಾಗ್ತಾ ಇತ್ತು, ಆಗಲ್ಲ ಅಂತ ಹೇಳಲ್ಲ ನಾನು. ಆದಾಗ ನಮ್ಮ ಪ್ರೊಡ್ಯೂಸರ್ಸ್ ಅವರು ಹೇಳ್ತಾ ಇದ್ರು, ನ್ಯೂಸ್ ರೀಡರ್ಗೆ ಚೇರಲ್ಲೇ ಕುತ್ಕೊಳಕ್ ಹೇಳಿ ಅಂತ ಇದ್ರು. ನಮ್ಗೆ ಅವಾಗ್ಲೇ ಗೊತ್ತಾಗ್ತಾ ಇತ್ತು ಇವಾಗ ಅಂತ. ಸರಿ, ಒಬ್ಬೊಬ್ರೆ ಇದ್ದಾಗ ಬೈದ್ರೆ ನಮ್ಗೆ ಅನ್ಸಲ್ಲ, ಬಟ್ ಅಲ್ಲಿ ಎಷ್ಟು ಜನ ಇರೋರು ಸ್ಟುಡಿಯೋದಲ್ಲಿ ಅಂದ್ರೆ ಒಂದು 8-10 ಜನ ಇರೋರು, ನಮ್ಮ ಲೈಟಿಂಗ್ ಕೊಲೀಗ್ಸ್, ಇಂಜಿನಿಯರಿಂಗ್ ಸ್ಟಾಫ್, ಸೌಂಡ್ನವರು ಎಲ್ಲ ಇರ್ತಾ ಇದ್ರು. ಎಲ್ಲರ ಮುಂದೆ ಚೆನ್ನಾಗಿ ಬೈದ್ಬಿಡ್ತಾ ಇದ್ರು, ಏನು ಹೀಗೆ ನಾವು ಓದೋದು, ಎಷ್ಟು ಜನ ನೋಡ್ತಾ ಇದ್ದಾರೆ ನಿಮಗೆ ಅಂತೆಲ್ಲ ಚೆನ್ನಾಗಿ ಬೈತಾ ಇದ್ರು. ಬಟ್ ತುಂಬ ನಮ್ಗೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು, ಬಿಕಾಸ್ ಆಫ್ ದೇರ್ ಕ್ರಿಟಿಸಿಸಮ್ ವಿ ಕುಡ್ ಇಂಪ್ರೂವ್. ಅದು ಹೌದು, ಯಾವಾಗ್ಲೂ ನಮ್ಮನ್ನ ತಿದ್ದಿ ತೀಡೋರು ಇರ್ಬೇಕಾದ್ರೆ ನಮ್ಗೆ ಬೆಳೆಯುವಂತ ಅವಕಾಶಗಳು ಕೂಡ ಸಾಕಷ್ಟು ಸಿಗುತ್ತೆ. ಹಾಗೆ ಅದನ್ನ ತಗೊಳ್ಳೋ ಮನೋಭಾವನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಅದನ್ನ ಯಾವ ರೀತಿ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೂ ನಮ್ಮ ಬೆಳವಣಿಗೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ಬೋದು. ಇದೆಲ್ಲದರೊಟ್ಟಿಗೆ ನೀವು ಬೆಳೆದಿದ್ದೀರಿ, ಇವತ್ತಿಗೂ ಕೂಡ ಅಸೆಂಬ್ಲಿ ನ್ಯೂಸ್ ಓದ್ತಾ ಇದ್ದೀರಾ ದೂರದರ್ಶನ ಚಂದನದಲ್ಲಿ. ಆಗಿನ ಅನುಭವ, ಈಗಿನ ಅನುಭವ ಇದನ್ನ ತಾಳೆ ಹಾಕೋದಾದ್ರೆ, ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್, ಹಳೇದು ತುಂಬಾ ಚಂದ, ಆದ್ರೂ ದೂರದರ್ಶನ ನಡೆದು ಬಂದ ಹಾದಿಗೆ ನೀವು ಒಬ್ರು ಸಾಕ್ಷಿ, ಹೇಗನ್ಸುತ್ತೆ ದೂರದರ್ಶನ ಚಂದನದೊಟ್ಟಿಗೆ ಈ ರೀತಿಯ ಬಾಂಧವ್ಯ? ನಾನು ಶುರು ಮಾಡಿದಾಗ ಎವ್ರಿಥಿಂಗ್ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಅವಾಗ. ಲೈಟಿಂಗ್ ಎಲ್ಲ ನಮಗೆ ಎಷ್ಟು ಹತ್ತಿರದಿಂದ ಹಾಕ್ತಾ ಇದ್ರು ಅಂದರೆ ಅದರ ಹಬೆ ನಮಗೆ ಫೀಲ್ ಆಗ್ತಾ ಇತ್ತು, ಅಷ್ಟು ಹಾಟ್ ಆಗಿ ನಮಗೆ ಫೀಲ್ ಆಗ್ತಾ ಇತ್ತು. ಒಂಥರ ವಿ ಯೂಸ್ ಟು ಬೆವರೆಲ್ಲ ಬಂದ್ಬಿಡೋದು ನಮಗೆ. ಇವಾಗ ನೋಡಿದ್ರೆ ಇಟ್ ಇಸ್ ಸೋ ಸಾಫ್ಟ್, ಸೊ ಯು ಕಾಂಟ್ ಮೇಕ್ ಔಟ್ ಇಟ್ ಆಲ್ ದಟ್ ಯು ಆರ್ ಸಿಟಿಂಗ್ ಅಂಡರ್ ಸಚ್ ಹೆವಿ ಇದು ಅಂತ. ಅದಾದಮೇಲೆ ಟೆಕ್ನಾಲಜಿ ಬಗ್ಗೆ ಹೇಳಬೇಕು ಅಂದರೆ, ಸಿ ಫ್ರಮ್ ದಿಸ್ ಟೈಪ್ಡ್ ಸ್ಕ್ರಿಪ್ಟ್ ಈಗ ಟೆಲಿಪ್ರಾಮ್ಟರ್ ಇದೆ. ಟೆಲಿಪ್ರಾಮ್ಟರ್ ಇಟ್ ಕೀಪ್ಸ್ ಕಮಿಂಗ್ ಆನ್ ದ ಸ್ಕ್ರೀನ್, ಸೊ ಯು ನೀಡ್ ನಾಟ್ ಹ್ಯಾವ್ ಟು ವರಿ. ಬಟ್ ಈವನ್ ದೆನ್ ಇಫ್ ಟೆಕ್ನಾಲಜಿ ಏನಾದರೂ ಪ್ರಾಬ್ಲಮ್ ಆದರೆ, ಟೆಕ್ನಿಕಲ್ ಫ್ಲಾಸ್ ಏನಾದರೂ ಆದರೆ, ಯು ಶುಡ್ ಹ್ಯಾವ್ ಯುವರ್ ಸೆಟ್ ವಿತ್ ಯು, ಯು ಹ್ಯಾವ್ ಟು ಕಂಟಿನ್ಯೂ ವಿತ್ ಯುವರ್ ಸೆಟ್. ಸೊ ಅದು ಒಂದು ಕೊಟ್ಟಿರ್ತಾರೆ, ಬಟ್ ಲಾಟ್ ಆಫ್ ಡಿಫ್ರೆನ್ಸ್ ಐ ಕೆಟ್ ಫೀಲ್. ಲವ್ಲಿ ಮೇಡಮ್, ನೀವು ನಿಮ್ಮ ಅನುಭವವನ್ನು ಹೇಳ್ತಾ ಇದ್ರಿ. ಸೊ ನನಗೆ ಒಂದು ಬಂದಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಆಗ ನೀವೇನು ನ್ಯೂಸನ್ನು ಸ್ಟಾರ್ಟ್ ಮಾಡಿದ್ರಿ, ಸೊ ತೆರೆ ಮೇಲೆಲ್ಲ ಬರ್ತಾ ಇದ್ರಿ, ಜನ ಎಲ್ಲರೂ ಗುರುತಿಸ್ತಾ ಇದ್ರು, ಸೊ ಬೇರೆ ಕ್ಷೇತ್ರ ನಿಮ್ಮನ್ನು ಕೈ ಬೀಸಿ ಕರೀಲಿಲ್ವಾ? ಈ ಕಲಾಕ್ಷೇತ್ರ ಅನ್ನುವಂಥದ್ದು ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಯಾಕಂದರೆ ಸಬಿಹಾ ಅಂತ ನೀವು ಆಗ ಈಗಲೇ ಇಷ್ಟೊಂದು ಸುಂದರವಾಗಿ ಇದ್ದೀರಿ ಅಂತ ಹೇಳಿದ್ರೆ ಆಗ ಹೇಳಬೇಕಾಗಿಲ್ಲ. ಸೊ ಅಫ್ಕೋರ್ಸ್ ಆಫರ್ಸ್ ಬಂದಿರುತ್ತೆ ಅಂತ ನನಗನ್ಸುತ್ತೆ, ಅದನ್ನು ಯಾಕೆ ತಗೊಳ್ಳಿಲ್ಲ ಅಥವಾ ಹೇಗಿತ್ತು ಆ ಆಫರ್ಸು? ನನಗೆ ಧಾರಾವಾಹಿಗಳಲ್ಲೆಲ್ಲ ಆಫರ್ಸ್ ಬಂದಿತ್ತು, ನನಗೆ ಯಾಕೋ ಆ ಕಡೆ ಅಷ್ಟು ಆಕರ್ಷಿತರಾಗಲಿಲ್ಲ. ನಾನು ನನಗೆ ಆಫೀಸ್ ಆಸ್ ಇಟ್ ಈಸ್ ನಾನು 1983 ನಾನು ಆಫೀಸ್ ಸೇರಿಬಿಟ್ಟಿದ್ದೆ. ಥ್ರೂ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನನಗೆ ಅಪಾಯಿಂಟ್ಮೆಂಟ್ ಆಗಿಬಿಟ್ಟು ಆ ಕಡೆನೇ ನಂದು ಮೈಂಡ್, ಐ ವಾಸ್ ಎಂಗೇಜ್ಡ್, ಮೈ ಕಾನ್ಸಂಟ್ರೇಷನ್ ವಾಸ್ ಮೋರ್ ಆನ್ ಮೈ ಆಫೀಸ್ ಫರ್ದರ್ ಪ್ರಮೋಷನ್ಸು, ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ಸು, ಅದರ ಜೊತೆ ನ್ಯೂಸ್ ತಿಂಗಳಲ್ಲಿ ಒಂದು 5-6 ದಿನ ತುಂಬ ನನಗೆ ಸರಿಸಮನಾಗಿ ನನಗೆ ಹೊಂದ್ಕೊಳ್ಳೋಕ್ಕೆ ಚೆನ್ನಾಗಾಯಿತು. ನನಗೆ ಯಾಕೋ ಧಾರಾವಾಹಿ ಆ ಕಡೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ.
ಸೊ ಹಾಗಾಗ್ಬಿಟ್ಟು ಬರೀ ನ್ಯೂಸ್ ಮತ್ತೆ ನನ್ನ ಜಾಬ್ಗೆ ನಾನು ಸೀಮಿತವಾಗಿಟ್ಕೊಂಡು ಹಾಗೆ ಆಂಕರಿಂಗ್ ಸುಮಾರು ಮಾಡಿದ್ದೀನಿ ನಾನು. ಸೊ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಈ ರಾಜ್ಯೋತ್ಸವ ಪ್ರಶಸ್ತಿ ಸಮಾರಂಭ, ಸರ್ಕಾರದಿಂದ ಆಗುವ ಫಂಕ್ಷನ್ಸು, ಸರ್ಕಾರೇತರ ಫಂಕ್ಷನ್ಸು, ಮತ್ತು ಒಂದು ಹೇಳಬೇಕು ಅಂದರೆ ಜಮಖಂಡಿಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಉದ್ಘಾಟನಾ ಸಮಾರಂಭಕ್ಕೆ ಸೋನಿಯಾ ಗಾಂಧಿಯವರು ಬಂದಿದ್ದರು. ಆಗ ಸಿದ್ದು ನ್ಯಾಮಗೌಡ ಇತ್ತೀಚೆಗೆ ದಿವಂಗತರಾಗಿದ್ದಾರೆ, ಅವರ ಕಾರ್ಖಾನೆಯ ಉದ್ಘಾಟನೆಗೆ ಬಂದಿದ್ದರು. ಆಗ ಅನೌನ್ಸ್ಮೆಂಟ್ ಮಾಡುವಾಗ ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೆ, ಅಲ್ಲಿ ಅವರು ಸ್ವಲ್ಪ ದೊಡ್ಡವರು ಯಾರು ಜನ ಎಲ್ಲ ಗಲಾಟೆ ಮಾಡ್ತಾಯಿದ್ರು, ಮೇಡಮ್ ಕೈಲೇ ಮಾಡಿಸಿ ಮೇಡಮ್. ಆ ಥರ ಅನುಭವಗಳೆಲ್ಲ ಒಂಥರ ನಮಗೆ ಸಂತೋಷ ತರುತ್ತೆ. ಹಾಗೆ ಈಗ ಶಹನಾಯಿ ವಾದಕ ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ರಾಜ್ಯ ಸರ್ಕಾರ ಪ್ರಶಸ್ತಿ ಕೊಟ್ಟು ಪುರಸ್ಕರಿಸಿತ್ತು. ಆಗಲೂ ನಾನು ಆ್ಯಂಕರಿಂಗ್ ಮಾಡಿದ್ದೆ. ಆ ಥರದ್ದು ತುಂಬ ನನಗೆ ಖುಷಿ ಕೊಡುತ್ತೆ. ಹಾಗೆ ನಮ್ಮ ನಿಸಾರ್ ಅಹಮದ್ ಅವರು ನಮ್ಮಿಬ್ಬರದು ಹೇಗಿದೆ ಅಂದರೆ ತಂದೆ ಮಗಳ ಸಂಬಂಧ ಸಾಕಷ್ಟು ನೀವು ನಿಸಾರ್ ಅಹಮದ್ ಅವ್ರ ಮಗಳ ಅಂತ ಕೇಳ್ತಾ ಇದ್ರು. ಅವ್ರಿಗೂ ಅದೇ ಪ್ರಶ್ನೆ ಬರ್ತಾ ಇತ್ತಂತೆ. ಅವ್ರದ್ದು ಒಂದು ಬುಕ್ ರಿಲೀಸ್ ಫಂಕ್ಷನಲ್ಲಿ ಅವರು ಅದೇ ವಿಷಯ ಹೇಳಿದರು. ನನಗೆ ತುಂಬ ಜನ ಕೇಳ್ತಾರೆ ನಿಮ್ಮ ಮಗಳ ಅಂತ, ಅವಳ ಮಗಳ ಥರಾನೇ ಅಂತ ಹೇಳಿದರು. ಸೊ ಇಮಿಡಿಯೇಟ್ಲಿ ನಾನು ನನ್ನ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡೆ. ಸಿ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ, ನೀವೇ ನನಗೆ ತಂದೆ ಥರ ಅಂತ ಹೇಳಿದೆ. ಆ ಅನುಭವನೂ ತುಂಬ ಚೆನ್ನಾಗಿತ್ತು. ಚಲನಚಿತ್ರಗಳಲ್ಲಿ ಕೂಡ ಪಾತ್ರ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ರು ನ್ಯೂಸ್ ಪ್ರೆಸೆಂಟರ್ ಆಗಿ ಮಾತ್ರ ಮಿಂಚಿದ್ರಿ ನೀವು. ಹೇಗಿತ್ತು ಆ ಅನುಭವ? ಆ ಕಡೆ ನನಗೆ ಅಷ್ಟು ಆಕರ್ಷಣೆ ಇರಲಿಲ್ಲ. ಸೊ ನ್ಯೂಸ್ ಪ್ರೆಸೆಂಟರು, ಆ್ಯಂಕರಿಂಗು, ಮತ್ತು ಆಫೀಸ್ ಕೆಲಸ, ಇನ್ನು ನಂಗೆ ಆ ಕಡೆ ಈ ಕಡೆ ಯೋಚನೆ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬೇರೆ ಇತ್ತು ಅಂತ ಹೇಳಿದ್ರು. ಪ್ರಮೋಷನ್ಸ್ಗೆ ಎಲ್ಲ ಆಗಿ ತುಂಬ ನನ್ನ ಕಾನ್ಸಂಟ್ರೇಷನ್ ಆ ಕಡೆನೇ ಇತ್ತು. ಸೊ ಬಿಕಾಸ್ ಆಫ್ ದಟ್ ಐ ಆಮ್ ಇನ್ ಎ ಗುಡ್ ಪೋಸ್ಟ್ ನೌ ಇನ್ ಎಜಿಸ್ ಆಫೀಸ್. ಅದಾಗ್ಯೂ ಕೂಡ ಆಗಿನ ಕಾಲದಲ್ಲಿ ಈಗ ಏನು ಸಿನಿಮಾ ನಟ ನಟಿಯರಿಗೆ ಇರುವಂತಹ ಒಂದು ಫೇಮ್ ಅಂತ ನಾವು ಹೇಳ್ತೇವೆ, ಸೊ ಅದಕ್ಕಿಂತ ಹೆಚ್ಚು ಫೇಮ್ ನೀವು ಗಳಿಸಿದ್ರಿ. ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ರಿ ಸಬಿಹಾ ಬಾನು ಅಂತ ಹೇಳಿದ ತಕ್ಷಣ. ಇಂದಿಗೂ ಕೂಡ ನೇಮ್ ಚಿರಪರಿಚಿತ ಇದೆ ಸಾಕಷ್ಟು ಜನರಿಗೆ. ಈಗ ನಮ್ಮ ಜನರೇಷನ್ ಆಗಿರ್ಬೋದು ಅಥವಾ ನಮಗಿಂತ ಎಲ್ಡರ್ ಜನರೇಷನ್ ಆಗಿರ್ಬೋದು, ಎಲ್ರಿಗೂ ನಿಮ್ಮ ನೇಮ್ ಇನ್ನೂ ಕೂಡ ಅಷ್ಟೇ ಅಚ್ಚುತ್ತಿದೆ. ಸೊ ಆ ಛಾಪನ್ನ ನೀವು ಮೂಡಿಸಿದ್ರಿ. ಸೊ ಆ ಟೈಮ್ನಲ್ಲಿ ಆ ಒಂದು ಫೇಮ್ನ ನೀವು ಕ್ಯಾರಿ ಮಾಡಿದ ರೀತಿ, ಯಾಕಂದರೆ ಆಲ್ ಆಫ್ ಎ ಸಡನ್ ಫೇಮ್ ಬಂದಾಗ ನಾವು ರಿಯಾಕ್ಟ್ ಮಾಡುವಂಥ ಒಂದು ರೀತಿ ಕೆಲವೊಮ್ಮೆ ವಿಭಿನ್ನವಾಗಿರುತ್ತೆ. ಜನಗಳು ಆಲ್ ಆಫ್ ಎ ಸಡನ್ ಬರ್ತಾರೆ, ಮುತ್ಕೋತಾರೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತಾರೆ, ಬಸ್ಸಲ್ಲಿ ನೀವು ಓಡಾಡುವಾಗ ಸಾಕಷ್ಟು ಜನ ನಿಮ್ಮನ್ನು ಗುರುತಿಸ್ತಾರೆ. ಸೊ ಅದನ್ನೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತಾ ಬಂದ್ರಿ? ನನಗೆ ಫಸ್ಟ್ ಸ್ವಲ್ಪ ಏನಪ್ಪ ಇದು ಇಷ್ಟು ಜನ ಮಾತಾಡ್ತಾರಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಆಮೇಲೆ ಅಭ್ಯಾಸ ಆಗೋಯಿತು. ಎಲ್ಲಿ ಹೋದ್ರೂ ಎಷ್ಟು ಹತ್ತಿರ ಬಂದು ಎಷ್ಟು ಕ್ಲೋಸ್ ಆಗಿ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ದೇ ವುಡ್ ಶೇರ್ ದೇರ್ ವ್ಯೂಸ್. ನನಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಓದ್ತೀರ, ತುಂಬ ಖುಷಿ ಆಗ್ತಾ ಇತ್ತು ನನಗೆ. ಸೊ ಐ ರಿಯಲಿ ವುಡ್ ಎಂಜಾಯ್ ಇಫ್ ಎನಿಬಡಿ ಕಮ್ಸ್ ಅಂಡ್ ಟಾಕ್ಸ್ ಟು ಮೀ, ತುಂಬ ಖುಷಿ ಕೊಡ್ತಾ ಇತ್ತು ನನಗೆ. ಅಷ್ಟೇ ಇಲ್ಲ, ನಾನು ಒಂದ್ಸತಿ ಆಫೀಸಿನ ಟ್ರೈನಿಂಗ್ಗೋಸ್ಕರ ಚೆನ್ನೈಗೆ ಹೋಗಿದ್ದೆ. ಅಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಕರ್ನಾಟಕದವರು ಯಾರೋ ಮಾತಾಡ್ಸ್ಬಿಟ್ಟು ನೀವು ನ್ಯೂಸ್ ರೀಡರಲ್ವೇನಮ್ಮ ಅಂದರು. ಅದು ತುಂಬ ಖುಷಿ ಕೊಡ್ತು. ಕರ್ನಾಟಕ ಬಿಟ್ಟು ನೀವು ಹೊರಗಡೆ ಹೋದ್ರೂ ಪೀಪಲ್ ಆರ್ ದೇರ್ ಟು ಐಡೆಂಟಿಫೈ ಯು, ಸೊ ವಾಟ್ ಯು ರಿಕ್ವೈರ್ ಮೋರ್ ದೆನ್ ದಟ್. ಅದು ನಿಜವಾಗ್ಲೂ ತುಂಬ ಖುಷಿ ಕೊಡ್ತು. ಅಷ್ಟೇ ಅಲ್ಲ, ನಾವೀಗ ಟ್ರೆಜರಿ ಇನ್ಸ್ಪೆಕ್ಷನ್ಸ್ ಅಂತ ಚಿಕ್ಕ ಚಿಕ್ಕ ಊರುಗಳಿಗೆಲ್ಲ ನಾವು ಹೋಗ್ತೀವಿ ಆಫೀಸ್ ಡ್ಯೂಟಿಯಿಂದ. ಅಲ್ಲಿ ಜನಗಳಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಎಲ್ಲ ನನ್ನ ಪಕ್ಕ ನಿಂತ್ಕೊಂಡು ಸೆಲ್ಫಿ ತೊಗೊಂಡು ನಮ್ಮ ಮನೆಯವ್ರಿಗೆ ತೋರಿಸ್ತೀನಿ, ನ್ಯೂಸ್ ರೀಡರ್ ಬಂದಿದ್ರು ನಮ್ಮ ಊರಿಗೆ ಅಂತ ಎಲ್ಲ ಶೇರ್ ಮಾಡ್ಕೊಳ್ಳೋದು ತುಂಬಾ ಸಂತೋಷ ಸಿಗುತ್ತೆ. ಇಂದಿನ ಜನಾಂಗಕ್ಕೆ ಅಂದರೆ ಈಗಲೂ ನ್ಯೂಸ್ ಪ್ರೆಸೆಂಟಿಂಗ್ ಒಂದು ಹೆಮ್ಮೆಯ ಕೆಲಸ ಅಂತಲೇ ಹೇಳ್ಬೋದು. ಇಟ್ ಈಸ್ ಅ ಸೀರಿಯಸ್ ಪ್ರೊಫೆಷನ್ ಟುಡೇ. ಈಗಿನ ಜನರೇಷನ್ಗೆ ನಿಮ್ಮ ಕಿವಿ ಮಾತುಗಳನ್ನು ಹೇಳೋದಾದರೆ ಯಾವ ಮಾತುಗಳನ್ನು ಹೇಳ್ತೀರಿ? ಯಾಕೆಂದರೆ ನೀವು ಇದನ್ನು ದಶಕಗಳ ಕಾಲ ನೋಡ್ಕೊಂಡು ಬಂದಿದ್ದೀರಿ, ಅದರ ಜೊತೆ ಮಾಗಿದ್ದೀರಿ, ಅದರ ಅನುಭವ ನಿಮ್ಮೊಟ್ಟಿಗಿದೆ. ಈಗಿನವರನ್ನು ನೋಡಿದಾಗ ಟೆಕ್ನಾಲಜಿ ಇರಬಹುದು, ಪ್ರೆಸೆಂಟೇಷನ್ ವಿಧಗಳಿರಬಹುದು, ಆದರೂ ಬೇಸಿಕ್ಸ್ ಕೆಲವು ಅದೇ ಇರುತ್ತೆ. ಯಾವ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನೇನು ಹೇಳ್ತೀನಿ ಅಂದರೆ ಫಸ್ಟು ನಿಮ್ಮ ಭಾಷೆಯ ಮೇಲೆ ನಿಮಗೆ ಹತೋಟಿ ಇರಬೇಕು. ಸೊ ಸ್ವಲ್ಪ ಡೀಪಾಗಿ ನೀವು ಭಾಷೆನ ತಿಳ್ಕೊಳ್ಬೇಕು, ಮತ್ತು ಅದರ ಪ್ರೊನನ್ಸಿಯೇಷನ್ನು ಮ್ಯಾಟರ್ಸ್ ಎ ಲಾಟ್. ಆಮೇಲೆ ನೀವು ನ್ಯೂಸ್ ಪ್ರೆಸೆಂಟ್ ಮಾಡುವಾಗ ದ ಪಾಸಸ್ ವಾಟ್ ಯು ಗಿವ್. ಈಗ ವೆನ್ ಯು ಕಮೆನ್ಸ್ ದ ಸೆಂಟೆನ್ಸ್ ಇಟ್ ಶುಡ್ ಬಿ ಅ ಲಿಟ್ಲ್ ಹೈ ಪಿಚ್.
ಸೊ ಎಂಡ್ ಆಗ್ತಾ ಆಗ್ತಾ ಇದ್ದಂಗೆ ಯು ಹ್ಯಾವ್ ಟು ಕಮ್ ಡೌನ್ ಸೊ ದಟ್ ಗೀವ್ಸ್ ದ ಆಡಿಯನ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಟೆಲ್ಲಿಂಗ್ ಸುಮ್ಮನೆ ಎಲ್ಲೋ ಒಂದೇ ಟೋನಲ್ಲಿ ನೀವು ಓದ್ತಾ ಹೊರಟೋದ್ರೆ ದಟ್ ಡಸಂಟ್ ಗೀವ್ ಎನಿ ಮೀನಿಂಗ್ ಅವ್ರಿಗೆ ಅರ್ಥ ಆಗಬೇಕು ನೀವೇನು ಹೇಳ್ತಾ ಇದ್ದೀರಾ ಅಂತ ಸೊ ಕರೆಕ್ಟ್ ಪಾಸಸ್ ಕೊಟ್ಟು ನಿಮ್ಮ ಭಾಷೆ ಮೇಲೆ ಹತೋಟಿ ಇಟ್ಕೊಂಡು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಿ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೂ ಅರ್ಥ ಮಾಡೋ ಆಗೋ ಥರ ನೀವು ಓದಬೇಕು ದಟ್ ಈಸ್ ಮೈ ಓಕೆ ಹಾಗೆ ಮೇಡಮ್ ಈಗ ನೀವು 20 ವರ್ಷಗಳ ಕಾಲ ಏನು ದೂರದರ್ಶನದಲ್ಲಿ ವಾರ್ತಾ ವಾಚನವನ್ನು ಮಾಡಿದ್ರಿ ಅದಾದಮೇಲೆ ಪ್ರೈವೇಟ್ ನ್ಯೂಸ್ ಚಾನೆಲ್ಸ್ ಅನ್ನುವಂಥದ್ದೇನು ಸ್ಟಾರ್ಟ್ ಆಯಿತು ಆ ಟೈಮ್ನಲ್ಲಿ ಸಹಜವಾಗಿ ಕೆಲವೊಂದು ಚಾನೆಲ್ನಿಂದ ನಿಮಗೆ ಆಫರ್ ಬಂದಿರುತ್ತೆ ಅಂತ ನಾನು ಅನ್ಕೋತೇನೆ ಬಟ್ ಅದನ್ನು ನೀವು ತಗೊಳ್ಳಿಲ್ಲ ಅಥವಾ ಏನಿತ್ತು ಯಾಕೆ ನೀವು ಮತ್ತೆ ಪ್ರೈವೇಟ್ ನ್ಯೂಸ್ ಚಾನೆಲ್ ಕಡೆ ಹೋಗಲಿಲ್ಲ ನ್ಯೂಸ್ ಆ್ಯಂಕರಿಂಗ್ನ ಅಲ್ಲಿ ಮುಂದುವರಿಸಲಿಲ್ಲ ಅದಕ್ಕೆ ರೀಸನ್ ನನಗೇನಂದರೆ ಇಲ್ಲಿ ಚಂದನದಲ್ಲಿ ದ ಸ್ಲಾಟ್ಸ್ ಸಿಗ್ತಾ ಇತ್ತಲ್ಲ ಈ ತಿಂಗಳಲ್ಲಿ ಒಂದು 5-6 ದಿನ ಬಂದು ಹೋದರೆ ಸಾಕು ಅಲ್ಲೆಲ್ಲ ನಿಮಗೆ ಫುಲ್ ಟೈಮ್ ಬೇಸಿಸ್ ನೀವಿರಬೇಕು ಇನ್ನೊಂದು ಏನಂದರೆ ಕಂಡೀಷನ್ನು ನಾನು ಕೇಂದ್ರ ಸರ್ಕಾರದ ನೌಕರಿಯಲ್ಲಿದ್ದೇನೆ ಸೊ ನಮಗೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಸೊ ನಾನು ಬೇಕಾದರೆ AIR ಮತ್ತು ದೂರದರ್ಶನದಲ್ಲಿ ಆರ್ಟಿಸ್ಟಿಕ್ ಟ್ಯಾಲೆಂಟ್ನ ಎನ್ಕರೇಜ್ ಮಾಡ್ತಾರೆ ಅದು ಏನು ವಿತ್ ಪರ್ಮಿಷನ್ ಸೊ ನಾನು ಪರ್ಮಿಷನ್ ತೊಗೊಂಡು ಸೊ ಇಲ್ಲೇ ಕಂಟಿನ್ಯೂ ಮಾಡೋದಕ್ಕೆ ನನಗೆ ಎಲ್ಲ ಸರಿ ಆಯಿತು ಓಕೆ ಓಕೆ ಏನು ಅನಿಸುತ್ತೆ ಮೇಡಮ್ ಏನು ಮೇಜರ್ ಡಿಫ್ರೆನ್ಸನ್ನು ನೋಟ್ ಮಾಡ್ತೀರಿ ಈಗಿರುವಂಥ ಒಂದು ನ್ಯೂಸ್ ಸ್ಟೈಲ್ಗೂ ನ್ಯೂಸ್ ಆ್ಯಂಕರಿಂಗ್ ಸ್ಟೈಲ್ಗೂ ಆಗ ಇದ್ದಂಥ ಒಂದು ನ್ಯೂಸ್ ಆ್ಯಂಕರಿಂಗ್ ಸ್ಟೈಲ್ ಏನು ಡಿಫ್ರೆನ್ಸನ್ನು ನೋಟ್ ಮಾಡ್ತೀರಿ ಸಹಜ ಬಹಳಷ್ಟು ಇದೆ ಏನು ಅನಿಸುತ್ತೆ ನಿಮಗೆ ನೀವು ಹೈಲೈಟ್ಸ್ ಹೇಳೋದಾದರೆ ನನಗೇನು ಅನಿಸುತ್ತೆ ಅಂದರೆ ಈಗ ಒಂದು ಸೆಂಟೆನ್ಸ್ ಬಿಗಿನ್ ಆದಮೇಲೆ ಅದು ಎಂಡಿಂಗ್ ಪಾರ್ಟ್ ಒಂಥರ ಅಭಾಸವಾಗಿರುತ್ತೆ ಆ ವರ್ಡ್ನೇ ಏನೋ ನುಂಗದ ಹಾಗಿರುತ್ತೆ ಸೊ ನಿಮ್ಮ ಪ್ರೊನೌನ್ಸಿಯೇಷನ್ ಇಟ್ ಶುಡ್ ಬಿ ಕ್ಲಿಯರ್ ಸೊ ಆ ಲಾಸ್ಟ್ ಆ ಲೆಟರೇ ಹೊರಟೋದ್ರೆ ಅದೇನು ಇದಾರ ರೇನಾ ರಾನಾ ರೂನಾ ಅಂತಲೇ ಗೊತ್ತಾಗಿರೋದಿಲ್ಲ ಓಕೆ ಆಮೇಲೆ ಒಂದೇ ಟೋನಲ್ಲಿ ಹೋಗ್ತಾರೆ ವೆರಿ ಫಾಸ್ಟ್ ಅದು ವರ್ಡ್ಸ್ ರೆಂಡಿಷನ್ ಇದೆಯಲ್ಲ ಆ ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ ನನಗೆ ಸೊ ನೀವು ಸ್ವಲ್ಪ ನಿಧಾನವಾಗಿ ಕರೆಕ್ಟ್ ಪ್ರೊನೌನ್ಸಿಯೇಷನ್ನ ನೀವು ಮಾಡ್ಕೊಂಡು ಹೋದರೆ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಅನಿಸುತ್ತೆ ನನ್ನ ಅಭಿಪ್ರಾಯ ಅದು ಓಕೆ ಓಕೆ ಸೊ ಸುದ್ದಿ ಬರೀ ಸುದ್ದಿಯಾಗಿಲ್ದಲೇ ಅದನ್ನು ತುಂಬಾ ಮಸಾಲ ಹಾಕಿ ಅದನ್ನು ರಸವತ್ತಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಇರುತ್ತೆ ಯು ಆರ್ ದ ರೈಟ್ ಪರ್ಸನ್ ಅಂತ ಅನಿಸುತ್ತೆ ಯಾಕಂದರೆ ನೀವು ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ಕೂಡ ನೀವು ನ್ಯೂಸನ್ನು ರೀಡ್ ಮಾಡಿರುವಂಥವ್ರು ಹಾಗೆ ಕಲರ್ ಬಂದಾಗಲೂ ಕೂಡ ಅದನ್ನು ಕ್ಯಾರಿ ಮಾಡಿರುವಂಥವ್ರು ಬಟ್ ಈಗಿರುವಂಥ ಒಂದು ನ್ಯೂಸ್ ಸ್ಟೈಲ್ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಹೇಗೆ ಅನಿಸುತ್ತೆ ಈಗ ನಿಮಗೆ ನ್ಯೂಸ್ ನಿಜಕ್ಕೂ ನ್ಯೂಸ್ ಆಗಿದೆಯಾ ಅಥವಾ ನೀವಿದ್ದಾಗ ಹೇಗಿತ್ತು ಚಂದನದಲ್ಲಿ ಆ ಥರ ಏನು ತುಂಬ ಡಿಫ್ರೆನ್ಸ್ ಕಾಣಲ್ಲ ಆಫ್ ಕೋರ್ಸ್ ಸೊ ನಾವು ಹೇಗೆ ಓದ್ತಾ ಇದ್ದೀವಿ ಅದಕ್ಕೂ ಈವಾಗಲೂ ನಾಟ್ ಮಚ್ ಡಿಫ್ರೆನ್ಸ್ ಸೊ ಚಂದನ ಏನು ಅಂದರೆ ಇಟ್ ಈಸ್ ಅಥೆಂಟಿಕ್ ಇನ್ಫಾರ್ಮೇಷನ್ ಅಂತ ಸೊ ನಿಮಗೆ ಏನೋ ಒಂದು ರಜಾನೋ ಏನೋ ಬರಬೇಕು ಅಂದರೆ ಚಂದನದಲ್ಲಿ ಅನೌನ್ಸ್ ಆಯ್ತಾ ಹಾಗಾದರೆ ರಜಾ ಅನ್ನೋ ಫೀಲಿಂಗ್ ಇತ್ತು ಸೊ ಇಟ್ ಈಸ್ ಅಥೆಂಟಿಕ್ ಸೊ ಚಂದನದಲ್ಲಿ ನಾವು ಹೇಗೆ ಓದ್ತಾ ಇದ್ವಿ ಹಾಗೆ ಕಂಟಿನ್ಯೂ ಆಗಿದೆ ಅಂತ ನಾನು ಅಷ್ಟು ಮಾತ್ರ ಹೇಳಬಲ್ಲೆ ಎಸ್ ಮೇಡಮ್ ಒಬ್ಬ ವಾರ್ತಾ ವಾಚಕಿ ಅಥವಾ ವಾರ್ತಾ ವಾಚಕ ಆಗಬೇಕು ಅಂತ ಹೇಳಿದ್ರೆ ಏನು ಬೇಸಿಕ್ ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿ ನಿಮಗೆ ಅನಿಸುತ್ತೆ ಯಾವುದರಲ್ಲಿ ಹೆಚ್ಚು ನೀವು ಹೇಳಿದ್ರಿ ಭಾಷೆಯಲ್ಲಿ ಹೆಚ್ಚು ಪಳಗಿರಬೇಕಾಗುತ್ತೆ ಡೀಪಾಗಿ ಅಧ್ಯಯನ ಮಾಡ್ಕೋಬೇಕಾಗುತ್ತೆ ಬಟ್ ಸ್ವತಃ ಏನಾದರೂ ಒಂದು ಕ್ವಾಲಿಟೀಸ್ ಇಂಥ ಕ್ವಾಲಿಟೀಸನ್ನು ಡೆವಲಪ್ ಮಾಡ್ಕೋಬೇಕು ಒಬ್ಬ ವಾಚಕ ವಾಚಕಿ ಆಗಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಿ ಏನಂದರೆ ಈಗ ನಮ್ಮ ರಾಜಕೀಯದ ಆಗುಹೋಗುಗಳ ಬಗ್ಗೆ ಅವರಿಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಒಳ್ಳೆ ನಾಲೆಡ್ಜ್ ಇದ್ದರೆ ತುಂಬ ಒಳ್ಳೆಯದು ಇನ್ ಕೇಸ್ ನಿಮಗೆ ಏನೋ ಒಂದು ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ರೂ ನೀವು ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಟೆಲ್ ದಟ್ ಇಸ್ ರಾಂಗ್ ಆ್ಯಂಡ್ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ರೈಟ್ ಫಾರ್ ದಟ್ ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು ಮೀನ್ಸ್ ಯು ಹ್ಯಾವ್ ಟು ಅಕ್ವೈರ್ ನಾಲೆಡ್ಜ್ ಜರ್ನಲಿಸಮ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ರೂ ಒಳ್ಳೆಯದು ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದ್ರೂ ಒಳ್ಳೆಯದು ಮತ್ತು ಮೀಡಿಯಾ ಈಗಲಂತೂ ದೇ ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್ ಸೊ ಚಿಕ್ಕ ಪುಟ್ಟ ಇಂಟರ್ವ್ಯೂಸ್ ಎಲ್ಲ ಮಾಡಿ ದೇ ಕ್ಯಾನ್ ಡೆವಲಪ್ ಕಾನ್ಫಿಡೆನ್ಸ್ ಅಂತ ಅನ್ಸುತ್ತೆ ಭಾಷಾ ಜ್ಞಾನ ಚೆನ್ನಾಗಿರಬೇಕು ಜೊತೆಗೆ ಕರೆಂಟ್ ಅಫೇರ್ಸ್ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿದ್ರೆ ನಮಗೆ ನ್ಯೂಸ್ ಬರ್ಕೊಟ್ಟೋರ್ದೇ ಫೈನಲ್ ಅಲ್ಲ ಬಹುಶಃ ನಮಗೂ ಅದರ ಬಗ್ಗೆ ನಮ್ಮ ನಿಲುವಿದ್ರೆ ಒಳ್ಳೇದು ಅಂತ ನೀವು ಹೇಳ್ತೀರಿ ಹೌದು ಆ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ನಾವು ಕರೆಕ್ಷನ್ಸ್ ಅನ್ನ ತಗೊಂಡು ವಾಪಸ್ ಸಾಧ್ಯ ಆಗುತ್ತೆ ಹೌದು ಚಂದನದ ಈ ಪ್ರಯತ್ನ ಅಂದ್ರೆ ಈ ರೀತಿ ಅತಿಥಿಗಳನ್ನ ಕರೆಸಿ ಅವರೊಟ್ಟಿಗೆ ಮಾತನಾಡ್ತಾ ಹಳೆಯ ನೆನಪುಗಳನ್ನ ಕೆದಕುವಂತ ಪ್ರಯತ್ನ ಆಗಿರ್ಬೋದು ನ್ಯೂಸ್ ಪ್ರೆಸೆಂಟರ್ ನಿನ್ನೆ ಅಂತೂ ನಮ್ಮ ಮೊದಲ ಚಂದನದಲ್ಲಿದ್ದಂಥ ಒಬ್ಬ ನಿರೂಪಕಿ ಕೂಡ ನಮ್ಮ ಜೊತೆಗೆ ಇದ್ರು
ಈ ಒಂದು ಪ್ರಯತ್ನದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಶುಭೋದಯ ಕರ್ನಾಟಕದಲ್ಲಿ ಗೆಸ್ಟ್ ಆಗಿ ಬಂದು ನಮ್ಮೊಡನೆ ಕೂತು ಮಾತನಾಡುವಂತ ಒಂದು ಈ ಅನುಭವ. ನಾನು ಮೊದಲಿಗೆ ಚಂದನದ ಕಾರ್ಯವೃಂದಕ್ಕೆ ನನ್ನ ಬಹಳಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ವಾರ್ಷಿಕೋತ್ಸವದ ಆಚರಣೆಯ ಸಂದರ್ಭದಲ್ಲಿ. ಹಾಗೆಯೇ ನನಗೆ ಇಲ್ಲಿ ಆಮಂತ್ರಿಸಿ ನನ್ನ ಅನುಭವವನ್ನು ಹಂಚಿಕೊಳ್ಳಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗಲೂ ನಾನು ಚಿರಋಣಿಯಾಗಿದ್ದೇನೆ. ತುಂಬ ಸಂತೋಷ ಆಯಿತು ನನಗೆ ನನ್ನ ಫೀಲಿಂಗ್ಸ್ ಎಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ. ಎಲ್ಲರ ಹತ್ರ ನಾವು ಈ ಥರ ಮಾತಾಡೋಕ್ಕಾಗಲ್ಲ. ಸೊ ಬಹಳಷ್ಟು ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಸೊ ನಾನು ಚಂದನದ ಕಾರ್ಯದ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇದು ನಿಮ್ಮ ಮದರ್ ಕನ್ಸರ್ನ್ ಅಂತಾನೆ ಹೇಳಬಹುದು. ತವರ್ ಮನೆ ಇದ್ದ ಹಾಗೆ ಎಷ್ಟೊಂದು ಅನುಭವಗಳು ಇದೆ ನಿಮಗೆ ಇಲ್ಲಿ. ಹಾಗೆ ವಾರ್ತಾವಾಚನ ಜೊತೆಗೆ ನೀವು ಹೇಳಿದ್ರಿ ಕಾಂಪೇರಿಂಗ್ಸ್ ಕೂಡ ಮಾಡ್ತಾ ಇದೆ, ಸ್ಟೇಜ್ ಕಾಂಪೇರಿಂಗ್ಸ್ ಅಂತ ಹೇಳಿ. ಎರಡಕ್ಕೂ ಹೇಗೆ ಡಿಫ್ರೆನ್ಸ್ ಆಗುತ್ತೆ? ಯಾಕಂದ್ರೆ ಇಲ್ಲಿ ನಿಮಗೆ ರಿಟರ್ನ್ ಇರ್ತಿತ್ತು, ಸ್ಕ್ರಿಪ್ಟ್ ಇರ್ತಿತ್ತು, ಅದನ್ನು ಓದಿ ಹೇಳ್ತಾ ಇದ್ರಿ. ಬಟ್ ಅಲ್ಲಿ ಕಾಂಪೇರಿಂಗ್ ಅಲ್ಲಿ ನೀವೇ ನಿಮ್ಮ ಓನ್ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ, ಅದನ್ನ ತಯಾರಿ ಮಾಡ್ಕೋಬೇಕಾಗತ್ತೆ. ಸೊ ಅದು ಹೇಗಿರ್ತಿತ್ತು ಮೇಡಮ್? ಹೌದು, ದಟ್ ಈಸ್ ಡಿಫರೆಂಟ್ ಚಾಲೆಂಜ್ ಅಂತ ಹೇಳಬಹುದು. ಯಾಕಂದ್ರೆ ಈಗ ಮೋಸ್ಟ್ ಆಫ್ ದ ಫಂಕ್ಷನ್ಸ್ ಈಗ ಇನ್ವಿಟೇಷನ್ ಅಲ್ಲಿ ಇರೋ ತರ ಆಗೋದೇ ಇಲ್ಲ. ದೇರ್ ವಿಲ್ ಬಿ ಸೋ ಮೆನಿ ಚೇಂಜಸ್. ಸೊ ನಾವು ಸ್ವಲ್ಪ ಅಲರ್ಟ್ ಆಗಿ ಏನೇನು ಚೇಂಜಸ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡಿಕೊಂಡು ಬೈ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ವಿ ಕ್ಯಾನ್ ಲರ್ನ್. ಅದು ಒಂಥರ ಚಾಲೆಂಜು. ನ್ಯೂಸ್ ಓದೋದಂತೂ ನಿಜವಾಗ್ಲೂ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಅದು ನಿಮಗೆ ಬರವಣಿಗೆ ಎಲ್ಲ ರೆಡಿಮೇಡ್ ಆಗಿ ನಿಮಗೆ ಕೊಟ್ಟರೂನು ನೀವು ಅದನ್ನು ಸರಿಯಾಗಿ ಓದಬೇಕಲ್ಲ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ. ಸೊ ಇದು ಒಂಥರ ಚಾಲೆಂಜ್ ಅಂತಲೇ ಹೇಳಬಹುದು. ಎರಡನ್ನೂ ನಾನು ನಿಜವಾಗ್ಲೂ ಎಂಜಾಯ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರಿ, ಮನೆಯಲ್ಲಿ ನಿಮ್ಮ ಮಕ್ಕಳು ಯಾರು ನ್ಯೂಸ್ ರೀಡಿಂಗ್ ನಾನು ಹೋಗ್ಬೇಕು ಅಂತ ಹೇಳಲಿಲ್ವ? ಅವ್ರನ್ನ ಈ ನ್ಯೂಸ್ ರೀಡಿಂಗ್ ಕರೀಲಿಲ್ವಾ? ಅಥವಾ ಮನೆಯಲ್ಲಿ ಮಾಕ್ ನ್ಯೂಸ್ ರೀಡಿಂಗ್ ನಡೀತಿತ್ತ ನಿಮ್ಮನ್ನ ನೋಡಿ ನೋಡಿ? ಅವರೆಲ್ಲ ನನಗೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ವಾರ್ತೆಗಳು ಓದುತ್ತಿರುವವರು ಅಂತ ಯಾವಾಗ್ಲೂ ರೇಗಿಸ್ತಾರೆ. ಆಗ್ಲೇ ನಾವು ಮಾತಾಡಿದ್ವಲ್ಲ, ಚಂದನ ಅಂದ್ರೆ ನಮ್ಮ ಜನರೇಷನ್ನೇ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋದು. ಅವ್ರಗಳಿಗೆಲ್ಲ ಚಂದನ ನೋಡೋಕ್ಕೂ ಇಷ್ಟ ಇಲ್ಲ, ನ್ಯೂಸ್ ಕೇಳೋದಕ್ಕೂ ಇಷ್ಟ ಇಲ್ಲ. ಈಗ ಮೊಬೈಲ್ ಇದೆಯಲ್ಲ, ಅದರಲ್ಲಿ ಏನೇನು ಬೇಕು ನೋಡ್ಕೊಳ್ತಾರೆ ಅಷ್ಟೇ. ಬಟ್ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಅದೇ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡ್ರು. ಇದು ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಬೇಕು. ಅವನು ಅಡ್ಮಿಷನ್ ಟೈಮಲ್ಲಿ ಹೋದಾಗ ಆಫೀಸ್ನಲ್ಲಿ ನನಗೆ ಕೇಳಲೇ ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಬೇಕು ಅಂತ. ದೇರ್ ವಾಸ್ ಆಪ್ಷನ್ ಫಾರ್ ಹಿಂದಿ, ಸಾನ್ಸ್ಕ್ರಿಟ್ ಆ್ಯಂಡ್ ಕನ್ನಡ. ಕೇಳ್ದಿರಾ? ಹಾಂ, ಕನ್ನಡ. ಬಿಕಾಸ್ ಶಿ ನ್ಯೂ ಐ ವಾಸ್ ಎ ನ್ಯೂಸ್ ರೀಡರ್ ಅಲ್ವಾ. ಶಿ ಥಾಟ್ ಮೈ ಆಪ್ಷನ್ ವಿಲ್ ಬಿ ಕನ್ನಡ ಓನ್ಲಿ. ಅದು ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಇಬ್ಬರು ಮಕ್ಕಳು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡು ಓದಿದ್ರು. ಸೊ ಶಾಲೆಯಲ್ಲಿ ಎಲೊಕ್ಯೂಷನ್ ಕಾಂಪಿಟೇಷನ್ನು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಸೊ ಅವ್ರಿಗೂ ಇಷ್ಟ ಕನ್ನಡ ಅಂದರೆ. ಅದು ಮನೆಯಲ್ಲೇ ಬಂದುಬಿಟ್ಟಿದೆ ಒಂಥರ. ನನ್ನ ತಾಯಿನೂ ಅಷ್ಟೇ, ಮದುವೆ ಆದಮೇಲೆ ಕನ್ನಡ ಕಲಿತವರು ಮ್ಯಾಗ್ಝಿನ್ಸ್ ಎಲ್ಲ ಓದ್ತಾಯಿದ್ರು. ಸೊ ನನ್ನ ತಂದೆ ಕನ್ನಡದಲ್ಲೇ ಸೈನ್ ಮಾಡ್ತಾಯಿದ್ರು. ಸೊ ಮನೆಯಲ್ಲಿ ಎಲ್ಲರಿಗೂ ಕನ್ನಡ. ನನ್ನ ಅಕ್ಕ ಅಣ್ಣ ಎಲ್ಲರೂ ಅಷ್ಟೇ. ನನ್ನ ಅಕ್ಕ ಅಡ್ವೊಕೇಟ್ ಆಗಿದ್ದಾರೆ ಮೈಸೂರಲ್ಲಿ, ಅಣ್ಣ ISRO ಸೈಂಟಿಸ್ಟ್ ಆಗಿದ್ದಾರೆ. ಎಲ್ಲರಿಗೂ ಕನ್ನಡ ಅಂದರೆ ದಿನ ಅಲ್ಲಿ ಕನ್ನಡ ನ್ಯೂಸ್ ಪೇಪರ್ ತರಿಸ್ತಾರೆ. ಕನ್ನಡ ಪೇಪರ್ ಇದ್ರೇ ನಮಗೆ ಒಂಥರ ಓದಿದ ಸಮಾಧಾನ. ನಮಗೆ ಇಂಗ್ಲೀಷ್ ಪೇಪರ್ ಎಷ್ಟೇ ಇರಲಿ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮಗೆ. ಕನ್ನಡ ಓದಿದ್ರೆ ಚೆನ್ನಾಗಿ ವರ್ಡ್ ಟು ವರ್ಡ್ ಅರ್ಥ ಆಗಿರುತ್ತೆ ನಮಗೆ. ಯೋಚನೆ ಮಾಡೋ ಭಾಷೆ ಕನ್ನಡ. ಹೌದು. ಸೊ ನಿಮ್ಮ ಕನ್ನಡದ ಮೇಲಿನ ಪ್ರೀತಿ ಬಗ್ಗೆ ಏನು ಸ್ವಲ್ಪ ಹೇಳಿ ಮೇಡಮ್? ಯಾಕಂದ್ರೆ ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಬೀಯಿಂಗ್ ಫ್ರಮ್ ಎ ಉರ್ದು ಸ್ಪೀಕಿಂಗ್ ಫ್ಯಾಮಿಲಿ, ಸೊ ನಾನ್ ಕನ್ನಡ ಸ್ಪೀಕಿಂಗ್ ಫ್ಯಾಮಿಲಿಯಿಂದ ಬಂದರೂ ಕೂಡ ನಿಮಗೆ ಕನ್ನಡದ ಮೇಲಿರುವಂತಹ ಒಂದು ಒಲವು, ನಿಮ್ಮ ಫ್ಯಾಮಿಲಿಗೆ ಇರುವಂತಹ ಒಂದು ಒಲವು, ಕನ್ನಡ ಮೀಡಿಯಂ ಅಲ್ಲಿ ಓದಂತ ಒಂದು ಅನುಭವ, ಸೊ ಇದನ್ನ ಸ್ವಲ್ಪ ಅದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ನಮಗೆ? ಅದೇನಾಯಿತು ಅಂದರೆ ನಮಗೆ ಪರಿಸ್ಥಿತಿನೂ ಒಂದು ಕಾರಣ ಇರಬಹುದು. ಈಗ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ಸ್ ವರ್ಗ ಆಗ್ತಾ ಇತ್ತಲ್ಲ ಎವ್ರಿ 3 ಇಯರ್ಸು. ಸೊ ಅಲ್ಲಿ ಫಸ್ಟ್ ಇದ್ದಿದ್ದೆ ಕನ್ನಡ ಸ್ಕೂಲ್ಸು. ಸೊ ನಮಗೆ ಅಡ್ಮಿಷನ್ಸ್ ಅಲ್ಲೇ ಮಾಡಿಸೇ ಬಿಡ್ತಾಯಿದ್ರು ಕನ್ನಡ ಸ್ಕೂಲ್ಸಲ್ಲಿ. ಸೊ ಹಾಗಾಗಿಬಿಟ್ಟು ಮೇ ಬಿ ಬೈ ಫೋರ್ಸ್ ಆರ್ ವಾಟ್ ಎವರ್ ಇಟ್ ಈಸ್ ನಾವು ಕನ್ನಡನೇ ಕಲ್ತ್ಕೊಂಡ್ವಿ. ನಮಗೆ ಅದ್ರ ಮೇಲೆ ಅಭಿಮಾನ ಹೆಚ್ಚಾಯಿತು. ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ, ಅಕ್ಕ ಅಣ್ಣ ನಾವೆಲ್ಲ ಕನ್ನಡ ಮಾತಾಡಿದರೆ ನಿಜವಾಗ್ಲೂ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಲ್ಲ ಅಂತಾರೆ ಹೇಳ್ತಾರೆ. ಸೊ ಹಾಗೇ ಅದು ಬೆಳ್ಕೊಂಡು ಹೋಯಿತು ನಮಗೆ. ನಾನು ಹೇಳಿದ್ನಲ್ಲ 1 or 2 instances ನಾನು ಹೇಗೆ ನ್ಯೂಸ್ ರೀಡ್ ಮಾಡೋದು, ನ್ಯೂಸ್ ಕೇಳೋದು, ನನಗೆ ರೇಡಿಯೋನಲ್ಲಿ ನ್ಯೂಸ್ ಕೇಳೋದೇ ಒಂಥರ ಖುಷಿ ಆಗ್ತಾಯಿತ್ತು. ಐ ಡೋಂಟ್ ನೋ ವೈ, ಪೂರ್ತಿ ನ್ಯೂಸ್ ಕೇಳ್ತಾ ಇರಲಿಲ್ಲ. ನನಗೆ ಅದೇ ತುಂಬ ಇಂಪಾರ್ಟೆಂಟ್. ಓದುತ್ತಿರುವವರು ಅದು ಹೇಳಿದ್ರೆ ನನ್ನ ಹೆಸರು ಹೇಳ್ಕೊಳ್ತಾ ಇದ್ದೆ ಓದುತ್ತಿರುವವರು. ಆಲ್ ದೀಸ್ ಆರ್ ರೀಸನ್ಸ್. ಹಾಗೆ ಇಲ್ಲಿ ಹೇಗೋ ಕಾಲ್ಫರ್ ಮಾಡಿದ್ರಲ್ಲ ಆಫೀಸ್ಗೆ ಹತ್ತಿರ ಇದೆಯಲ್ಲ ಅಂತ ವಿ ವೆಂಟ್ ಆ್ಯಂಡ್ ಅಪ್ಲೈಡ್. ಸೊ ನಾನು ನಿಜವಾಗ್ಲೂ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ದೂರದರ್ಶನದ ವಾರ್ತಾವಾಚಕಿ ಆಗ್ತೀನಿ ಅಂತ. ಇದೆಲ್ಲ ಎಲ್ಲ ಗುರು ಹಿರಿಯರ ಅಲ್ವಾ ಆಶೀರ್ವಾದನೇ ಅಂತ ಅನಿಸುತ್ತೆ ನನಗೆ ನಿಜವಾಗ್ಲೂ.
ಯಾಕಂದ್ರೆ ಕನ್ನಡದ ಮೇಲೆ ಇರುವಂತಹ ಒಂದು ಪ್ರೀತಿ ಬಗ್ಗೆ ಯಾಕೆ ಬಂತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದಾರೆ ಅಥವಾ ಕನ್ನಡವನ್ನ ಹೆಚ್ಚಿದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂಗ್ ಮುರಿಯೋರೇ ಹೆಚ್ಚು. ಈ ಹಿಂದೆ ಇದ್ದಂತಹ ಒಂದು ಜನರೇಷನ್ ಅಲ್ಲಿ ನಮಗೂ ಕೂಡ ಅನುಭವಗಳಾಗಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಈಗ ತಂದೆ ತಾಯಿಗೆ ಯಾಕೆ ಕನ್ನಡ ಓದಿಸ್ತಾ ಇದ್ದೀರಿ, ಏನೂ ಆಗಲ್ಲ ಮುಂದೆ ಹೋಗಿ ಮಕ್ಕಳು ವೇಸ್ಟ್ ಆಗುತ್ತೆ ಅವ್ರದ ಕರಿಯರೇ ಬಿಲ್ಡ್ ಆಗಲ್ಲ ಅನ್ನುವಂಥದ್ರ ಬಗ್ಗೆ ಹೇಳಿದಂಥವ್ರು ತುಂಬಾ ಜನ ಇದ್ದಾರೆ. ಬಟ್ ಕನ್ನಡದ ಇವತ್ತು ನಮಗೆ ಅನ್ನ ಕೊಡ್ತಾ ಇದೆ, ನಮ್ಮ ಜೀವನವನ್ನು ರೂಪಿಸಿರೋದೇ ಕನ್ನಡ. ಸೊ ಹಾಗಿದ್ದಾಗ ನಾವು ಯಾವ ಮಾಧ್ಯಮದಲ್ಲಿ ಓದ್ತೀವಿ ಅನ್ನೋದಕ್ಕಿಂತ ನಾವು ಯಾವ ಭಾಷೆಯ ಬಗ್ಗೆ ನಮ್ಮ ಒಲವು ಎಷ್ಟು ಮುಖ್ಯ, ನಾವು ಎಷ್ಟು ಅದನ್ನ ಪ್ರೀತಿಸ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಅನ್ನುವಂಥದ್ದು. ಒಂದು ಭಾಷೆಯಲ್ಲಿ ಪ್ರಭುತ್ವ ತಗೊಂಡ್ರೆ ಬಹುಶಃ ಅದು ಖಂಡಿತ ನಮ್ಗೆ ಅನ್ನ ಕೊಟ್ಟೆ ಕೊಡುತ್ತೆ. ಹೌದು ಹೌದು, ನಾವು ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಕನ್ನಡ ಭಾಷೆ ಕಲೀಲೇಬೇಕು ಅನ್ನೋದು ನನಗಂತೂ ಅನ್ಸುತ್ತಪ್ಪ. ಫಸ್ಟ್ ನೀವು ಕಲ್ತ್ಕೊಳ್ಬೇಕು ಕನ್ನಡ, ಕನ್ನಡದಲ್ಲಿ ಮಾತಾಡಿ ಕನ್ನಡ ಕಲೀರಿ, ಆಮೇಲೆ ಎಷ್ಟು ಭಾಷೆ ಆದರೂ ಕಲೀರಿ, ದಟ್ ಈಸ್ ಡಿಫ್ರೆಂಟ್. ಬಟ್ ನಿಮ್ಮ ಕನ್ನಡ ಭಾಷೆಯನ್ನ ಕಲೀಲೇಬೇಕು ನಿಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ. ಹಾಗೆ ಬೇಸಿಕ್ ಎಜುಕೇಶನ್ ಅನ್ನುವಂಥದ್ದು ಕೂಡ ಕನ್ನಡದಲ್ಲಿ ಇದ್ದಾಗ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ, ಸೊ ನಿಮಗೆ ನೀವು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಅಂತ ಹೇಳಿ, ಯಾಕಂದ್ರೆ ನೀವು ಕೂಡ ಕನ್ನಡ ಮೀಡಿಯಂ ಅಲ್ಲಿ ಓದಿರೋದ್ರಿಂದ. ಯಾಕಂದ್ರೆ ಈಗ ಪರಿಸ್ಥಿತಿ ಮುಂಚಿನ ತರ ಇಲ್ಲ ಇವಾಗ. ಸೊ ನಾವು ಓದಿದಾಗ ಇಟ್ ವಾಸ್ ಫೈನ್, ಕನ್ನಡದಲ್ಲಿ ನೀವು ಅಪ್ ಟು 10th ಓದ್ಬಿಟ್ಟು ಆಮೇಲೆ ಇಂಗ್ಲೀಷ್ಗೆ ಶಿಫ್ಟ್ ಓವರ್ ಆದರೆ ನೋ ಪ್ರಾಬ್ಲಮ್. ಸೊ ಪ್ರೆಸೆಂಟ್ ಸಿಚುಯೇಷನಲ್ಲಿ ನನಗೆ ಅದರ ಬಗ್ಗೆ ಮಾತಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಹೌ ವೆದರ್ ಇಟ್ ಈಸ್ ಆಪ್ಟ್ ಟು ಸ್ಟಡಿ ಇನ್ ಕನ್ನಡ ಮೀಡಿಯಂ. ಯಾಕಂದರೆ ಮಕ್ಕಳೇ ಫಸ್ಟು ಹಿಂಜರಿತಾರೆ, ನೀವು ಮಕ್ಕಳಿಗೆ ಪೇರೆಂಟ್ಸ್ ಆಲ್ಸೋ ಹಾಗೆ ಕಾಂಪಿಟೇಟಿವ್ ಆಗಿ ಇರೋದಿಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಎಲ್ಲ ಇದೆ. ಹೌದು ಇದೆ. ಬಟ್ ಅಟ್ ಲೀಸ್ಟ್ ನಾವು ಮನೆಯಲ್ಲಿ ಮಕ್ಕಳಿಗೆ ಕನ್ನಡವನ್ನು ಕಲಿಸುವಂಥದ್ದು, ಯಾಕಂದರೆ ನಮ್ಮ ಮಾತೃಭಾಷೆ ಅಂತ ನಾವು ತಗೊಂಡಾಗ ಎಷ್ಟೋ ಜನಕ್ಕೆ ಕನ್ನಡದಲ್ಲಿ ಮಾತಾಡೋದಕ್ಕೇನೆ ಬರೋದಿಲ್ಲ, ಎಲ್ಲರೂ ಕೂಡ ಇಂಗ್ಲೀಷಲ್ಲೇ ಮಾತಾಡೋದಕ್ಕೆ ಹೋಗ್ತಾರೆ. ಅಟ್ ಲೀಸ್ಟ್ ಅದನ್ನ ಕಟ್ಟೋನ್ ಮಾಡಿ ಮನೆಯಲ್ಲಿ ವಾತಾವರಣ ಕನ್ನಡದ ಕನ್ನಡ ಬಗ್ಗೆ ಏನು, ಆ್ಯಕ್ಚುಲಿ ಕನ್ನಡ ಬರೀ ಭಾಷೆ ಮಾತ್ರ ಅಲ್ಲ, ನಮ್ಮ ಒಂದು ಹೆಮ್ಮೆ, ನಮ್ಮ ಒಂದು ಫೀಲ್ ಅದು ಕನ್ನಡ. ಸೊ ಇದ್ರ ಬಗ್ಗೆ ಹೆಚ್ಚು ನಾವು ಒತ್ತನ್ನು ಕೊಡಬೇಕಾಗತ್ತೆ ಅಂತ ಅನ್ಸುತ್ತೆ. ಹೌದು ಹೌದು, ಅದೇ ನೀವು ಕನ್ನಡ ನ್ಯೂಸ್ ಪೇಪರೇ ತರಿಸಿ, ಆವಾಗ ಸ್ವಲ್ಪ ಒಂದು ಕೆಲವು ವರ್ಡ್ಸ್ ಆದರೂ ಓದಕ್ಕೆ ಟ್ರೈ ಮಾಡ್ತಾರೆ ಮಕ್ಕಳು, ಹೆಡ್ಲೈನ್ಸ್ ಆದರೂ ಓದಕ್ಕೆ ಟ್ರೈ ಮಾಡ್ತಾರೆ. ಸೊ ನೀವು ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಹೌ ಯು ಕ್ಯಾನ್ ಅಟ್ರ್ಯಾಕ್ಟ್ ದೇಮ್ ಅಂತ ಇಂಗ್ಲೀಷ್ ಪೇಪರ್ ಜೊತೆ ಕನ್ನಡನೂ ತರಿಸಿ, ಆವಾಗ ಒಂದೆರಡು ವರ್ಡ್ ಆದರೂ ಓದಿ ಆ ಕಡೆ ಸ್ವಲ್ಪ ಒಲವು ಬರುತ್ತೆ. ಸ್ವಲ್ಪ ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರಿಗೂ ಬರುತ್ತೆ ಒಲವು. ಬಟ್ ಚಿಕ್ಕವರಿದ್ದಾಗ ಅದೇನೋ ಒಂದು ಬಂದುಬಿಟ್ಟಿದೆ, ಇಂಗ್ಲೀಷ್ ಭಾಷೆ ಓದಿದ್ರೇ ಒಂದು ಲೈಫಲ್ಲಿ ಯು ಕ್ಯಾನ್ ಅಚೀವ್ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ ಅಷ್ಟೇ. ಬಟ್ ದಟ್ ಇಸ್ ನಾಟ್ ಟ್ರೂ. ಆದರೆ ಕನ್ನಡ ಮೀಡಿಯಂ ಇಂದ ಬಂದು ತಾವು ಕೂಡ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಎಲ್ಲ ತಗೊಂಡಿದ್ದೀರಿ, ಇಂಗ್ಲಿಷ್ ಮೀಡಿಯಂ ಅಲ್ಲೇ ತಗೊಂಡಿರಬಹುದು ಅಂತ. ಕನ್ನಡ ಕಲಿತ ಮಾತ್ರಕ್ಕೆ ಅಥವಾ ಕನ್ನಡ ಮೀಡಿಯಂ ಅಲ್ಲಿ ಇದ್ದ ಮಾತ್ರಕ್ಕೆ ನಾವು ಇಂಗ್ಲಿಷ್ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಅಥವಾ ಒಂದು ಭ್ರಮೆ ಅಂತ ಅನ್ಕೋತೀವಿ. ಕನ್ನಡ ಮೀಡಿಯಂ ಇಂದ ಬಂದ್ರು ಕೂಡ ಬೇರೆ ಭಾಷೆಗಳನ್ನ ಕಲಿಯೋದಕ್ಕೆ ಯಾವುದೇ ಒಂದು ಏಜ್ ಇಲ್ಲ. ಹೌದು, ಆಮೇಲೆ ಬೇಕಾದಾಗ ನಾವು ಯಾವುದೇ ಭಾಷೆ ಮೇಲೆ ಪ್ರಭುತ್ವ ಸಾಧಿಸ್ಕೋಬಹುದು. ಈಗ ಎಷ್ಟೋ ಐಎಎಸ್ ಆಫೀಸರ್ಸ್ ಇದ್ದಾರೆ, ಕನ್ನಡದಲ್ಲೇ ಬರೆದು ಉತ್ತೀರ್ಣರಾಗಿದ್ದಾರೆ. ಬಹಳಷ್ಟು ನಿದರ್ಶನಗಳಿವೆ. ಭಾರತದ ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾ ಇದ್ದಾರೆ. ಹೌದು ಹೌದು. ಸೊ ನಿಜ ಮೇಡಮ್. ಹಾಗೆ ಈಗಿನ ಜನರೇಷನ್ ಈಗ ನ್ಯೂಸ್ ರೀಡರ್ ಆಗಬೇಕು ಅಂತ ಹೇಳಿ ಬರ್ತಾ ಇರೋರಿಗೆ ಏನು ಹೇಳ್ತೀರಿ ಮೇಡಮ್? ಯಾಕಂದರೆ ನ್ಯೂಸ್ ಆ್ಯಂಕರಿಂಗ್ ಕೂಡ ಈಗ ಅವ್ರು ಹೇಳಿದ ಹಾಗೆ ಒಂದು ಸೀರಿಯಸ್ ಪ್ರೊಫೆಷನ್ ಆಗಿದೆ. ಮುಂಚೆ ಬರೀ ಒಂದು ಪಾರ್ಟ್ ಟೈಮ್ ಥರ ಅಂದ್ಕೊಂಡಿದ್ದಿದ್ದು, ಈಗ ರೆಗ್ಯುಲರ್ ಆಗಿ ಅದು ಕೂಡ ಒಂದು ಕೆಲಸ ಆಗಿದೆ. ನಾವೇನು ಇಂಜಿನಿಯರಿಂಗ್ ಡಾಕ್ಟರ್ ಅಂತ ಹೇಳ್ತೀವಿ, ಸೊ ಅದೇ ಒಂದು ಸರಿಸಮಾನವಾಗಿ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ನಿಲ್ತೀನಿ ಅನ್ನೋಂಥದ್ದು ಮಟ್ಟಿಗೆ ಈಗ ಬಂದಿದೆ ನ್ಯೂಸ್ ಆ್ಯಂಕರಿಂಗ್. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ. ಅದೇ ಈಗಲಂತೂ ಬಹಳಷ್ಟು ಅವಕಾಶಗಳಿವೆ. ನೀವು ಯಾವ ಫೀಲ್ಡಲ್ಲಿ ನೀವು ಇಂಟ್ರೆಸ್ಟ್ ತೋರಿಸ್ಬೇಕು, ಇಂಟ್ರೆಸ್ಟ್ ತೊಡಬೇಕು, ಮತ್ತು ನೀವು ಶ್ರಮ ವಹಿಸಿ ಮಾಡಬೇಕು. ಕಷ್ಟಪಟ್ಟರೆ ನಿಮಗೆ ಫಲ ಇದ್ದೇ ಇದೆ. ಹಾಗಾಗಿಬಿಟ್ಟು ನಿಮ್ಮ ಏಮ್ ಕರೆಕ್ಟಾಗಿರಬೇಕು, ಏನು ಮಾಡಬೇಕು ಅಂತ ನೀವು ಫಸ್ಟು ನಿಮ್ಮ ಗುರಿ ಇರಬೇಕು. ಆ ಗುರಿನ ಅಚೀವ್ ಮಾಡೋದು ಏನು ದೊಡ್ಡ, ಯಾಕಂದರೆ ಬಹಳಷ್ಟು ನಿಮಗೆ ಅವೆನ್ಯೂಸ್ ಇದೆ ಇವಾಗ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಬಿ ಗುಡ್ ನ್ಯೂಸ್ ಪ್ರೆಸೆಂಟ್. ಚಂದನದ ಸ್ಥಾಪನಾ ವರ್ಷ 1983, ಅಲ್ಲಿಗೆ ನಿನ್ನೆಗೆ 34 ವರ್ಷ ಮತ್ತು 35 ವರ್ಷ. ಅದರಲ್ಲಿ ಬಹುತೇಕ ಪಾಲು ಅಂದ್ರೆ 20 ವರ್ಷದಷ್ಟು ಕಾಲ ನೀವು ವಾರ್ತಾವಾಚಕಿಯಾಗಿದ್ದೀರಿ, ಇವತ್ತಿಗೂ ಕೂಡ ಅಸೆಂಬ್ಲಿ ನ್ಯೂಸ್ ಅನ್ನ ಓದ್ತಿದ್ದೀರಿ. ಚಂದನದೊಟ್ಟಿಗೆ ನಿಮ್ಮ ಬಾಂಧವ್ಯ ಎಷ್ಟು ಕಾಲದ್ದು, ಹೇಗೆ ಅನ್ಸುತ್ತೆ ಚಂದನದ ಬಗ್ಗೆ? ಇದು ನಿಮ್ಮ ಜೀವನದ ಒಂದು ಭಾಗನೇ ಆಗಿದೆ. ಹೌದು, ಚಂದನದ ಬಗ್ಗೆ ಹಾಗೆ ಈ ಎಲ್ಲ ನಿಮ್ಮ ಈ ಜೀವನದ ಅನುಭವಗಳ ಬಗ್ಗೆ ಏನಂತೀರಿ? ಇದೊಂದು ಮಹತ್ವದ ಘಟ್ಟ ಅಂತ ಹೇಳ್ಬೋದು, ನನ್ನ ಜೀವನದ ಮಹತ್ವದ ಘಟ್ಟ. ಈಗ ಆಫೀಸ್ ಹೇಗಿದೆಯೋ ಆಫೀಸ್ ಥರನೇ ನನಗೆ, ಅದರಿಂದ ಜಾಸ್ತಿ ನನಗೆ ಸಂತೋಷ ದೂರದರ್ಶನಕ್ಕೆ ಬಂದರೆ ಆಗುತ್ತೆ. ಯಾಕಂದರೆ ಇಲ್ಲಿ ನ್ಯೂಸ್ ಓದೋದ್ರೆ ನಿಮಗೊಂದು ಚಾಲೆಂಜ್ ಥರ, ಅದನ್ನು ಚೆನ್ನಾಗಿ ಓದಿದ ಮೇಲೆ
ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರಲ್ಲ ಅದನ್ನು ಸ್ವೀಕಾರ ಮಾಡೋದಂತೂ ಎಲ್ಲಿಲ್ಲದ ನಿಮಗೆ ಒಂಥರ ಆನಂದ ಕೊಡುತ್ತೆ. ಆಫೀಸಲ್ಲಿ ಏನೋ ಫೈಲ್ ವರ್ಕ್ ಮಾಡ್ತೀರಾ, ಬಟ್ ಇಲ್ಲಂತೂ ನಿಜವಾಗ್ಲೂ ನಿಮಗೆ ಒಂದು ಆತ್ಮತೃಪ್ತಿ, ನಿಜವಾಗ್ಲೂ ತೃಪ್ತಿ, ಜೀವನದ ತೃಪ್ತಿ. ಓಕೆ ಮೇಡಮ್, ಇವತ್ತು ನಿಮ್ಮ ಜೊತೆಗೆ ಮಾತಾಡಿ ನಮಗೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾ ಯಾರ್ಯಾರಿಗೆ ಹೇಳಿದ್ವೋ ಇವತ್ತು ಸಭಿಯಾ ಮೇಡಮ್ ಜೊತೆ ನಾವು ಮಾತಾಡ್ತೀವಿ ಅಂತೇಳಿ ಎಲ್ಲರೂ ಒಂಥರ ಥ್ರಿಲ್ಡ್, ಓ ನೀವು ಇವತ್ತು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀರಾ ಅಂತೇಳಿ. ಸೊ ಸ್ವತಃ ನಮಗೂ ಕೂಡ ಅದೇ ಒಂದು ಅನುಭವ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೀವು ನಮ್ಮ ಜೊತೆ ಬಂದು ಇವತ್ತು ಮಾತಾಡಿದ್ರಿ, ಹಲವಾರು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮಿಬ್ಬರಿಗೆ ಅನುಮತಿಯನ್ನು ಕೊಡಿ. ನಮಸ್ಕಾರ.